ಟೆಸ್ಟ್ ಟ್ಯೂಬ್ ಬಿಪಿ ಅಂದ್ರೆ ಏನು ಏನು ಕಾರ್ಯವಿಧಾನಗಳು ಐವಿಎಫ್ ವೈಫಲ್ಯಕ್ಕೆ ಕಾರಣವಾಗುತ್ತೆ ಐವಿಎಫ್ ನಲ್ಲಿ ಯಶಸ್ಸು ಪಡೆಯಲು ಮುಖ್ಯ ಹಂತಗಳು ಯಾವುವು ಭಂಜಿತನಕ್ಕೆ ಎದುರಾಗುವ ಪ್ರಮುಖ ಸೋಂಕುಗಳು ಯಾವುದು ಗೊತ್ತ ವೀಕ್ಷಿಸಿ ಮ್ರಾಕಲ್ ಟಚ್ ಪ್ರತಿದಿನ ಮಧ್ಯಾಹ್ನ 2ಕ್ಕೆ ಮಿರಾಕಲ್ ಟಚ್ नमस्कार वीक्षक मिराकल टच डॉक्टर लाइव नेर प्रसार कार्यक्रम के स्वागत नानु नव्या मिराकल टच ವೀಕ್ಷಕರೇ ನಿನ್ನೆಯಷ್ಟೇ ಸಾಕಷ್ಟು ವಿಚಾರಗಳನ್ನ ಭಂಜಿತನದ ಕುರಿತಾಗಿ ಡಾಕ್ಟರ್ ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರು ಭಂಜಿತನ ಯಾಕೆ ಆಗುತ್ತೆ ಅದಕ್ಕೆ ಯಾವೆಲ್ಲ ಟ್ರೀಟ್ಮೆಂಟ್ ಗಳಿದೆ ಅದನ್ನ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗಿತ್ತು ಇಫ್ ಇನ್ ಕೇಸ್ ನೀವು ಆ ಒಂದು ಎಪಿಸೋಡ್ ಅನ್ನು ಮಿಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಸ್ಪೀಡ್ ನ್ಯೂಸ್ ಎಫ್ಬಿ ಚಾನೆಲ್ ಅಲ್ಲಿ ಕೂಡ ಸಿಗುತ್ತೆ ಆ ಒಂದು ಎಪಿಸೋಡ್ ನೀವು ಆ ಒಂದು ಎಪಿಸೋಡ್ ಅನ್ನು ನೀವು ಫಾಲೋ ಮಾಡಬಹುದು ಇನ್ನು ನಿನ್ನೆಯ ಸಂಚಿಕೆಯನ್ನ ಇವತ್ತು ನಾವು ಮುಂದುವರಿಸ್ತಾ ಇದೀವಿ ಅಂದ್ರೆ ಭಂಜಿತನದ ಬಗ್ಗೆನೇ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡೋಕೆ ಇವತ್ತು ನಮ್ಮ ಜೊತೆ ಮಿರಾಕಲ್ ಐವಿಎಫ್ ಹಾಸ್ಪಿಟಲ್ ನ ಐವಿಎಫ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರು ಇದ್ದಾರೆ ಮೇಡಂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ವೀಕ್ಷಕರೇ ನಿನ್ನೆಯಷ್ಟೇ ಭಂಜಿತನದ ಬಗ್ಗೆ ಮಾತನಾಡ್ತಾ ಇದ್ವಿ ಮೇಡಂ ಇವತ್ತು ನಾವು ಮೊದಲನೇದಾಗಿ ಮಾತಾಡಬೇಕು ಅಂದ್ರೆ ಭಂಜಿತನ ಕೇವಲ ಬರಿ ಹೆಣ್ಮಕ್ಕಳಿಗೆ ಮಾತ್ರ ಆಗಲ್ಲ ಅದು ಗಂಡಸರಲ್ಲೂ ಕೂಡ ಇರುತ್ತೆ ಬರಿ ಹೆಣ್ಮಕ್ಕಳಿಗೆ ಮಾತ್ರ ಭಂಜಿತನ ಇರುತ್ತೆ ಅನ್ನೋದು ತುಂಬಾ ತಪ್ಪಾಗುತ್ತೆ ಗಂಡಸರಲ್ಲಿ ಭಂಜಿತನ ಇದ್ರೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಅವರು ಎದುರಿಸುತ್ತಾರೆ ಮೇಡಂ ಅಂದ್ರೆ ನೀವು ಹೇಳಿದ ಹಾಗೆ ಹೆಣ್ಮಕ್ಕಳಲ್ಲಿ ಇದ್ದ ಹಾಗೆ ಗಂಡು ಮಕ್ಕಳಲ್ಲೂ ಇದೆ ಬಟ್ ಅದು ಪ್ರಚಲಿತವಾಗಿರೋದು ಏನು ಅಂತಂದ್ರೆ ಒಂದು ದಂಪತಿಗೆ ಮಕ್ಕಳು ಆಗಿಲ್ಲ ಅಂತಂದ್ರೆ ಅದು ಆ ಹೆಣ್ಣು ಮಗಳದ್ದೇ ಸಮಸ್ಯೆ ಅಂತ ಸಾಧಾರಣವಾಗಿ ತಿಳ್ಕೊಂತಾರೆ ಆದರೆ ಗಂಡಸರಲ್ಲಿ ಭಂಜತನ ಇತ್ತು ಅಂತಂದ್ರೆ ಅದು ಗೊತ್ತಾಗಲ್ಲ ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಅವರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಈಗ ಲೇಡೀಸ್ ಬಂದ ಹಾಗೆ ಪೀರಿಯಡ್ಸ್ ಇರೆಗ್ಯುಲಾರಿಟಿ ಇದೆ ಅಥವಾ ಪೀರಿಯಡ್ಸ್ ನಮಗೆ ತುಂಬಾ ದಿವಸ ಬ್ಲೀಡಿಂಗ್ ಹೋಗುತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಆಗುತ್ತೆ ಅತರ ಆ ತರದ ಸಿಂಪ್ಟಮ್ಸ್ ಇರಲ್ಲ ನೋಡಿ ಗಂಡಸರಲ್ಲಿ ಸೋ ಹಾಗಾಗಿ ಅವರೇನು ಮಕ್ಕಳಾಗಿಲ್ಲ ಇಷ್ಟೇ ಬರ್ತಾರೆ ನಾವೇನ್ ಮಾಡ್ತೀವಿ ಆ ತರದ ಇದ್ದಾಗ ಪರೀಕ್ಷೆ ಮಾಡ್ತೀವಿ ನಮ್ಮಲ್ಲಿ ಅದಕ್ಕೋಸ್ಕರ ಸಲುವಾಗಿನೇ ಗಂಡಸರನ್ನ ಪರೀಕ್ಷೆ ಮಾಡುವಂತ ವೈದ್ಯರು ಇರ್ತಾರೆ ಅವರು ಪರೀಕ್ಷೆ ಮಾಡ್ತಾರೆ ನಾವು ಕೂಡ ಕೆಲವು ಟೆಸ್ಟ್ಗಳು ಮಾಡ್ಕೊಳ್ತೀವಿ ಆಗ ಅವರಿಗೆ ಜನರಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತೀವಿ ಆ ಟೆಸ್ಟಿಕಲ್ಸ್ ಅಂದರೆ ವೃಷಣ ಪರೀಕ್ಷೆ ಮಾಡ್ತೀವಿ ಸೈಜ್ ಚಿಕ್ಕದಾಗಿರುತ್ತೆ ಕೆಲವು ಸಮಯದಲ್ಲಿ ಎರಡೂ ಕಡೆ ಇರೋದಿಲ್ಲ ಒಂದೇ ಇರುತ್ತೆ ಇಲ್ಲ ಅದರ ಸೈಜ್ ಚಿಕ್ಕದಾಗಿರುತ್ತೆ ಇಲ್ಲ ಒಂದು ಮೇಲಕ್ಕೆ ಜರುಗಿರುತ್ತೆ ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ ಇನ್ನು ಕೆಲವರಿಗೆ ಸೆಕ್ಷುವಲ್ ಡಿಸಾರ್ಡರ್ಸ್ ಇರುತ್ತೆ ಅಂದರೆ ಅವರಿಗೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಪ್ರಾಬ್ಲಮ್ಸ್ ಇರುತ್ತೆ ಸರಿಯಾಗಿ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಇರೋದಿಲ್ಲ ಇದು ಮೂರನೇ ಪ್ರಾಬ್ಲಮ್ ಇರುತ್ತೆ ಇನ್ನು ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಇರುತ್ತೆ ಗಂಡಸರಿಗೆ ಸೊ ಅದನ್ನು ಕೂಡ ಟೆಸ್ಟ್ ಮಾಡಬೇಕಾಗತ್ತೆ ಅಲ್ಲದೆ ನಾವೇನು ಮಾಡ್ತೀವಿ ಈ ಥರ ಟೆಸ್ಟಿಸ್ಗಳನ್ನ ಪರೀಕ್ಷೆ ಮಾಡೋದಲ್ಲದೆ ಅವರಿಗೆ ಕೆಲವು ಹಾರ್ಮೋನ್ ಟೆಸ್ಟ್ ಬೇಕಾಗತ್ತೆ ಕೆಲವು ಗಂಡಸರಿಗೆ ಅದು ಏನು ಪ್ರಾಬ್ಲಮ್ ಇದೆ ಯಾತಕ್ಕೋಸ್ಕರ ಅವ್ರು ಸರಿಯಾಗಿ ವೀರ್ಯ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಯಾಕೆ ಸರಿಯಾಗಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಚೆಕ್ ಮಾಡ್ತೀವಿ ಅಲ್ಲದೇ ಸಿಮೆನ್ ಅನಾಲಿಸಿಸ್ ಅಂತ ಇರುತ್ತೆ ಅಂದರೆ ವೀರ್ಯ ಪರೀಕ್ಷೆ ಇರುತ್ತೆ ಅದನ್ನು ಟೆಸ್ಟ್ ಮಾಡ್ತೀವಿ ನಾವು ಸಿಮೆನ್ ಅನಾಲಿಸಿಸ್ ಮಾಡಿದಾಗ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಸೊ ಇದೆಲ್ಲ ನಾವು ಪರೀಕ್ಷೆಗಳು ಮಾಡಬೇಕಾಗತ್ತೆ ಗಂಡಸರಲ್ಲಿ ಅದರಿಂದ ಅವರಿಗೆ ಪ್ರೆಗ್ನೆನ್ಸಿ ಯಾತಕ್ಕಾಗಿಲ್ಲ ಆ ಮನುಷ್ಯ ಯಾತಕ್ಕೋಸ್ಕರವಾಗಿ ಪ್ರೆಗ್ನೆನ್ಸಿಯನ್ನು ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋದು ನಮಗೆ ವಿವರವಾಗಿ ತಿಳಿಯುತ್ತೆ ಈಗ ನಾನು ಹೇಳಿದ ಥರ ಎಲ್ಲ ಪರೀಕ್ಷೆಗಳನ್ನ ಮಾಡಿದರೆ ಮ್ಯಾಮ್ ಇನ್ನು ಗಂಡಸರಲ್ಲಿ ಕೆಲವರಿಗೆ ಸ್ಪರ್ಮ್ಸ್ ಇರೋಲ್ಲ ಅಂತ ಒಂದು ಸಿಚುಯೇಷನ್ ಬಂದಾಗ ನೀವು ಯಾವ ರೀತಿ ಅದನ್ನ ಟ್ರೀಟ್ಮೆಂಟ್ ಆಗಿ ಮಾಡ್ತೀರಾ ಮ್ಯಾಮ್ ಆಗ ಅಗೇನ್ ನಾವು ಪರೀಕ್ಷೆ ಮಾಡ್ತೀವಿ ಒಂದು ಕೆಲವರಲ್ಲಿ ಆಗಲೇ ಹೇಳಿದ ಹಾಗೆ ಟೆಸ್ಟಿಸೇ ಇರೋದಿಲ್ಲ ಇನ್ನು ಕೆಲವರಲ್ಲಿ ಟೆಸ್ಟಿಸ್ ಚಿಕ್ಕದಿರುತ್ತೆ ಇನ್ನು ಕೆಲವರಿಗೆ ವ್ಯಾರಿಕೋಸೀಲ್ ಅಂತ ಹೇಳ್ತೀವಿ ಅಂದರೆ ಆ ಸ್ಕ್ರೋಟಮ್ಮಲ್ಲಿ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ ಬ್ಲಡ್ ಸಪ್ಲೈ ಜಾಸ್ತಿ ಇದ್ದಾಗ ಅದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಆ ಜಾಗದ ಉಷ್ಣಾಂಶ ಜಾಸ್ತಿ ಇರುತ್ತೆ ಸ್ಕ್ರೋಟಮ್ ಅಂತಂದರೆ ಟೆಸ್ಟಿಸ್ನ ಇಟ್ಟುಕೊಂಡಿರುವಂಥ ಚೀಲ ಅದಕ್ಕೆ ಬ್ಲಡ್ ಸಪ್ಲೈ ಜಾಸ್ತಿ ಆದಾಗ ಆ ಜಾಗದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಆ ಟೆಂಪ್ರೇಚರ್ ಜಾಸ್ತಿ ಆದಾಗ ಸ್ಪರ್ಮ್ ಕೌಂಟ್ ಚೆನ್ನಾಗಿರಲ್ಲ
ಅಲ್ಲದೇ ಟೆಸ್ಟಿಸ್ ಚಿಕ್ಕದಿತ್ತು ಅಥವಾ ಅವರಿಗೆ ಬಾಲ್ಯದಲ್ಲೇ ಅವರಿಗಿದ್ದಾಗ ಆರ್ಕೈಟಿಸ್ ಅಂದರೆ ಟೆಸ್ಟಿಸ್ದು ಇನ್ಫೆಕ್ಷನ್ ಇತ್ತು ಇಂಥ ಸಂದರ್ಭದಲ್ಲಿ ಕೂಡ ಅವ್ರದ್ದು ಸೆಮೆನ್ ಸರಿ ಇರೋದಿಲ್ಲ ಸೊ ಇದೆಲ್ಲ ನಾವು ಸೆಮೆನ್ ಅನಾಲಿಸಿಸ್ ಟೆಸ್ಟು ಮತ್ತು ಆ ಗಂಡಸರಿಗೆ ಹಾರ್ಮೋನ್ ಟೆಸ್ಟು ಬ್ಲಡ್ ಟೆಸ್ಟ್ ಮಾಡಿದಾಗ ನಮಗಿದೆಲ್ಲ ಪ್ರಾಬ್ಲಮ್ ಇದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಇದೆಲ್ಲವನ್ನು ನಾವು ಕನ್ಫರ್ಮ್ ಮಾಡ್ಕೊತೀವಿ ಟೆಸ್ಟ್ ಮಾಡಿಬಿಟ್ಟು ಎಸ್ ಮ್ಯಾಮ್ ಇನ್ನು ಥೈರಾಯ್ಡ್ ಅನ್ನೋದು ತುಂಬಾ ಕಾಮನ್ ಆಗಿದೆ ಅದು ಈ ಒಂದು ಜನರೇಷನಲ್ಲಿ ಫುಡ್ ಹ್ಯಾಬಿಟ್ ಇರಬಹುದು ಅಥವಾ ಈ ಥರ ಬೇರೆ ಬೇರೆ ವಿಚಾರಗಳಲ್ಲಿ ಥೈರಾಯ್ಡ್ ಅನ್ನೋದು ಈಗ ಮನುಷ್ಯರಲ್ಲಿ ಕಾಮನ್ ಆಗಿಬಿಟ್ಟಿದೆ ಅದು ಹೆಣ್ಮಕ್ಳಲ್ಲಾಗಿರ್ಬೋದು ಗಂಡಸರಲ್ಲಾಗಿರ್ಬೋದು ಹೆಣ್ಮಕ್ಳ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಗಂಡಸರಲ್ಲಿ ಥೈರಾಯ್ಡ್ ಯಾವ ರೀತಿಯಾದಂತಹ ಸಮಸ್ಯೆ ಎದುರು ಮಾಡುತ್ತೆ ಈ ಥೈರಾಯ್ಡ್ ಅನ್ನೋದು ಒಂದು ಕತ್ತಿನ ಭಾಗದಲ್ಲಿ ಇರುವಂಥ ಈ ಜಾಗದಲ್ಲಿರುವಂಥ ಒಂದು ಗ್ರಂಥಿ ನೋಡಿ ಇದು ಎಲ್ಲರಿಗೂ ಇರುತ್ತೆ ಮನುಷ್ಯ ಆದವರಿಗೆಲ್ಲ ಈ ಗ್ರಂಥಿ ಇರುತ್ತೆ ಈ ಗ್ರಂಥಿ ಬಹಳ ಇಂಪಾರ್ಟೆಂಟು ಇದರಲ್ಲಿ ಒಂದು ಥೈರಾಯ್ಡ್ ಸಲುವಾಗಿ ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಆ ಹಾರ್ಮೋನು ಹೆಚ್ಚು ಇರ್ಬೋದು ಗಂಡಸರಲ್ಲಿ ಅಲ್ಲ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ಹೆಚ್ಚು ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು ಹೆಚ್ಚು ಹಾರ್ಮೋನ್ ಪ್ರೊಡ್ಯೂಸ್ ಆದರೆ ಅದು ಒಂಥರ ಪ್ರಾಬ್ಲಮ್ ಆಗುತ್ತೆ ದಟ್ ವಿ ಕಾಲ್ ಇಸ್ ಹೈಪೋಥೈರಾಯ್ಡಿಸಮ್ ಅಂದರೆ ಟಿ ಎಸ್ ಎಚ್ ಅಂತ ಪಿಟ್ಯೂಟ್ರಿಯಿಂದ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಅದು ಥೈರಾಕ್ಸಿನ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ ಟಿ ಎಸ್ ಎಚ್ ಜಾಸ್ತಿ ಆದಾಗ ಥೈರಾಯ್ಡ್ ಕಡಿಮೆ ಕೆಲಸ ಮಾಡುತ್ತೆ ಆಗ ಏನಾಗುತ್ತೆ ಥೈರಾಕ್ಸಿನ್ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಈ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡಿದಾಗ ಅವರಿಗೆ ಸ್ಪರ್ಮ್ ಕೌಂಟ್ ಚೆನ್ನಾಗಿ ಬರಲ್ಲ ಅಂದ್ರೆ ಸ್ಪರ್ಮ್ದು ಕೌಂಟೇ ಕಡಿಮೆ ಇರ್ಬೋದು ಅಥವಾ ಅದರ ಮೊಟಿಲಿಟಿ ಅಂದರೆ ಫಾರ್ವರ್ಡ್ ಮೋಷನ್ ಆಫ್ ದ ಸ್ಪರ್ಮ್ ಅದು ಮುಂದೆ ಹೋಗುತ್ತೆ ಆ ಸ್ಪರ್ಮ್ ಮೂಮೆಂಟ್ ಇರುತ್ತೆ ನಾವು ಅದನ್ನು ಚೆಕ್ ಮಾಡಿದಾಗ ಸೊ ಆ ಥರ ಮೂಮೆಂಟು ಚೆನ್ನಾಗಿ ಇರಲ್ಲ ಸ್ಪರ್ಮ್ದು ಮೂಮೆಂಟ್ ನಾನು ಹೇಳ್ತಾ ಇರೋದು ಆ ಮೂಮೆಂಟ್ ಚೆನ್ನಾಗಿಲ್ಲದೇ ಇರ್ಬೋದು ಕೌಂಟ್ ಚೆನ್ನಾಗಿಲ್ಲದೆ ಇರ್ಬೋದು ಅಥವಾ ಅವರ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಕೂಡ ಎಫೆಕ್ಟ್ ಆಗ್ಬೋದು ಸೊ ಗಂಡಸರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಯೂಶ್ವಲಿ ಹೈಪೋಥೈರಾಯ್ಡಿಸಮ್ ಆಗಲೇ ಹೇಳಿದಾಗೆ ಟಿ ಎಸ್ ಎಚ್ ಜಾಸ್ತಿ ಇರುತ್ತೆ ಥೈರಾಕ್ಸಿನ್ ಕಡಿಮೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಆಗ ಈ ಮೂರು ನಾನು ಹೇಳಿದ ಪ್ರಾಬ್ಲಮ್ ಅಂದರೆ ಕೌಂಟ್ ಕಡಿಮೆ ಇರ್ಬೋದು ಮೊಟಿಲಿಟಿ ಕಡಿಮೆ ಇರ್ಬೋದು ಜೊತೆಗೆ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಇರ್ಬೋದು ಇದಲ್ಲದೆ ಸಣ್ಣ ಪ್ರಾಬ್ಲಮ್ ಆಗಿ ಅವರಿಗೆ ಕೆಲವು ಸತಿ ಇಂಟ್ರೆಸ್ಟ್ ಇರೋದಿಲ್ಲ ಅಥವಾ ಒಬಿಸಿಟಿ ತೂಕ ಜಾಸ್ತಿ ಆಗೋದು ತುಂಬ ನಿದ್ದೆ ಬರೋದು ಆ್ಯಕ್ಟಿವ್ ಆಗಿರೋದಿಲ್ಲ ಈ ಥರ ಪ್ರಾಬ್ಲಮ್ ಕೂಡ ಅದಕ್ಕೆ ಆ್ಯಡ್ ಆಗುತ್ತೆ ಎಸ್ ವೀಕ್ಷಕರೇ ನೀವು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಮ್ಮಲ್ಲಿ ಯಾವುದಾದ್ರೂ ಭಂಜತನ ಅಥವಾ ಪಿ ಸಿ ಓಡಿ ಅಥವಾ ಥೈರಾಯ್ಡ್ ಈ ಥರದೊಂದು ಸಮಸ್ಯೆಗಳಿದ್ರೆ ನೀವು ಈ ಕಾರ್ಯಕ್ರಮದ ಮೂಲಕ ನೀವು ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವ್ರ ಜೊತೆ ಮಾತನಾಡಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡುವ ಮೂಲಕ ನೀವು ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಮಾಹಿತಿ ಹೇಳುವ ಮೂಲಕ ಡಾಕ್ಟರ್ ರೇಖಾ ಅವರು ನಿಮಗೆ ಒಂದು ಮಾಹಿತಿಯನ್ನು ಹೇಳ್ತಾರೆ ಇನ್ನು ಮ್ಯಾಮ್ ನಾವು ಥೈರಾಯ್ಡ್ ಬಗ್ಗೆ ಮಾತನಾಡ್ತಾ ಇದ್ವಿ ಇನ್ನು ಯೂಶ್ವಲ್ ಆಗಿ ಗರ್ಲ್ಸಲ್ಲಿ ತುಂಬ ಇದು ಕಾಮನ್ ಗರ್ಲ್ಸ್ ಆಗಿರ್ಬೋದು ಅಥವಾ ಮದುವೆ ಆಗಿರೋರಾಗಿರ್ಬೋದು ಥೈರಾಯ್ಡ್ ಅನ್ನೋದು ಈಗ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ವುಮೆನಲ್ಲೂ ಥೈರಾಯ್ಡ್ ಅನ್ನೋದು ಇದ್ದೇ ಇರುತ್ತೆ ಸೊ ಅದಕ್ಕೆ ಮೆಡಿಸಿನ್ಸ್ ಕೂಡ ತೊಗೋತಾ ಇರ್ತಾರೆ ವೆಯ್ಟ್ ಗೈನ್ ಆಗ್ತಾರೆ ವೆಯ್ಟ್ ಲಾಸ್ ಆಗ್ತಾರೆ ಇದರಿಂದ ಪ್ರೆಗ್ನೆನ್ಸಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಹೌದು ಆಗಲೇ ಹೇಳಿದ್ನಲ್ಲ ಸೊ ಥೈರಾಯ್ಡ್ ಪ್ರಾಬ್ಲಮ್ ಗಂಡಸರಿಗೂ ಬರ್ಬೋದು ಹೆಂಗಸರಿಗೂ ಬರ್ಬೋದು ಈ ಹೆಂಗಸರಲ್ಲಿ ಗಂಡಸರಲ್ಲಿ ಏನು ಅಂತ ಆಗಲೇ ಹೇಳಿದೆ ಏನಿನ ಥರ ಅವರು ಅದನ್ನು ವ್ಯಕ್ತಪಡಿಸ್ತಾರೆ ಅಂತ ಇನ್ನು ಹೆಣ್ಣು ಮಕ್ಕಳಲ್ಲಿ ಬಂತು ಅಂತಂದರೆ ನೀವು ಹೇಳಿದಾಗೆ ಯಾವ ಏಜ್ ಗ್ರೂಪಲ್ಲಿ ಅಂದರೆ ಚಿಕ್ಕ ಮಕ್ಕಳಲ್ಲಿ 18 ವರ್ಷದ ಕಾಲೇಜಿಗೆ ಹೋಗುವ ಹುಡುಗಿಯಲ್ಲೂ ಇರ್ಬೋದು ಏಜ್ ಆಗಿರೋರಲ್ಲೂ 45 ವರ್ಷದ ಹೆಂಗಸಿನಲ್ಲೂ ಬರ್ಬೋದು ಇನ್ನು ನಾವು ಪ್ರೆಗ್ನೆನ್ಸಿ ಬಗ್ಗೆ ಅಂದರೆ ಬಂಜೆತನದ ಬಗ್ಗೆ ಮಾತ್ರ ಮಾತನಾಡ್ತಾ ಇರೋದ್ರಿಂದ ಇದು ಏನಾಗುತ್ತೆ ಒಂದು ಇದರಲ್ಲಿ ಎರಡು ಥರದ್ದಿರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಆಗಲೇ ಹೇಳಿದ ಹಾಗೆ ಒಂದು ಹೈಪೋಥೈರಾಯ್ಡಿಸಮ್ ಒಂದು ಹೈಪರ್ ಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಕಾರ್ಯ ಅದರ ಕೆಲಸ ಯಾವ ಥರ ಮಾಡುತ್ತೆ ಜಾಸ್ತಿ ಮಾಡುತ್ತಾ ಕಡಿಮೆ ಮಾಡುತ್ತಾ ಎರಡು ಅಬ್ನಾರ್ಮಲ್ಲೇ ಅಲ್ವಾ ನಾರ್ಮಲ್ಲಾಗಿ ಏನು ಕೆಲಸ ಮಾಡಬೇಕು ಅದಕ್ಕಿಂತ ಕಡಿಮೆ ಅಥವಾ ಜಾಸ್ತಿ ಎರಡೂ ತೊಂದರೆನೆ ಸೊ ಇದು ಕೂಡ ಬಂಜೆತನಕ್ಕೆ ಕಾರಣ ಆಗುತ್ತೆ ಯಾವ ಥರ ಕಾರಣ ಆಗುತ್ತೆ ಒಂದು ಮೇಯ್ನ್ ಆಗಿ ಹೈಪೋಥೈರಾಯ್ಡಿಸಮ್ ಅಂದರೆ ಕಡಿಮೆ ಕೆಲಸ ಮಾಡಿದಾಗ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡಿದಾಗ ಗಂಡಸರಲ್ಲಿ ಯಾವ ಥರ ಆಗುತ್ತೋ ಆ ಥರ ಹೆಣ್ಣು ಮಕ್ಕಳಲ್ಲಿ ಕೂಡ ಒಬಿಸಿಟಿ ಅಂದರೆ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ ಎರಡನೇದು ಅವರಿಗೆ ಒಂಥರ ಇಂಟ್ರೆಸ್ಟ್ ಇರೋದಿಲ್ಲ ನಿದ್ರೆ ಜಾಸ್ತಿ ಒಂಥರ ಖಿನ್ನತೆ ದೇಹದಲ್ಲಿ ಉಲ್ಲಾಸ ಇಲ್ಲ ಒಂಥರ ಆಹ್ಲಾದಕರ ಇಲ್ಲ ಸುಸ್ತಾದಂಗೆ ಆಗೋದು ಆಲ್ ದ ಟೈಮ್ ನಿದ್ದೆ ಮಾಡೋಣ ಅನಿಸೋದು ಆಲಸ್ಯ ಈ ಥರ ಬರುತ್ತೆ ಇದು ಒಂದು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ ಮೆನ್ಸ್ಟ್ರಲ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಪೀರಿಯಡ್ ಸರಿಯಾಗಲ್ಲ ಪೀರಿಯಡ್ಸ್ ಮುಂದಕ್ಕೆ ಹೋಗುತ್ತೆ ಇದು ಹೈಪೋಥೈರಾಯ್ಡಿಸಮ್ ವೆರಿ ಕಾಮನ್ ಹೈಪರ್ ಥೈರಾಯ್ಡಿಸಮ್ಗಿಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪೀರಿಯಡ್ಸ್ ಮುಂದೆ ಹೋಗೋದು ತಿಂಗಳಿಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗೋದು
ಆಗೋಲ್ಲ, ಒಂದೂವರೆ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಈ ಥರ ಪೀರಿಯಡ್ಸ್ ಆಗೋದು. ಇನ್ನೊಂದು ಪ್ರಾಬ್ಲಮ್ಮು, ಪೀರಿಯಡ್ಸ್ ಆದರೂ ಕೂಡ ನಿಲ್ಲೋದಿಲ್ಲ, ನಾಲ್ಕು ದಿವಸಕ್ಕೆ ಐದು ದಿವಸಕ್ಕೆ ಸ್ಪಾಂಟೇನಿಯಸ್ ಆಗಿ ತಂತಾನೇ ಏನು ನಿಲ್ಲಬೇಕು ಪೀರಿಯಡ್ಸು, ಆ ಪೀರಿಯಡ್ಸ್ ನಿಲ್ಲಲ್ಲ, 15 ಡೇಸ್ ಆದರೂ ಕಂಟಿನ್ಯೂ ಆಗ್ತಾ ಇರೋದು. ಇದು ಎರಡನೇ ಪ್ರಾಬ್ಲಮ್ ಆಗುತ್ತೆ. ಮೂರನೇ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಎಗ್ ಕರೆಕ್ಟಾಗಿ ರಿಲೀಸ್ ಆಗೋಲ್ಲ. ಈ ಥರ ಹಾರ್ಮೋನ್ ಬಾಡಿನಲ್ಲಿ ವ್ಯತ್ಯಾಸ ಆದಾಗ ಪೀರಿಯಡ್ಸ್ ಹೇಗೆ ಎಫೆಕ್ಟ್ ಆಗುತ್ತೋ ಆ ಥರ ಬಾಡಿನಲ್ಲಿ ಎಗ್ ರಿಲೀಸ್ ಆಗಬೇಕು. ಎವ್ರಿ ಮಂತ್ ಒಂದೊಂದು ಮೊಟ್ಟೆ ಪ್ರೊಡ್ಯೂಸ್ ಆಗಬೇಕು, ಅದು ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲ್ಲ. ಸೊ ಹಾಗಾದಾಗ ಪ್ರೆಗ್ನೆನ್ಸಿನೂ ಆಗಲ್ಲ. ನೋಡಿ, ಇಟ್ಸ್ ಕಾಮನ್ ಸೆನ್ಸ್, ಎಗ್ ಕರೆಕ್ಟಾಗಿ ರಿಲೀಸ್ ಆದ್ರೇ ಪ್ರೆಗ್ನೆನ್ಸಿ ಆಗೋದು. ಇನ್ನೂ ಒಂದು ಪ್ರಾಬ್ಲಮ್ ಏನಂದರೆ, ಅಕಸ್ಮಾತ್ ಎಲ್ಲ ಸರಿಯಾಗಿ ಈ ಹಂತವನ್ನೆಲ್ಲ ದಾಟಿ ಅವ್ರು ಪ್ರೆಗ್ನೆಂಟ್ ಆದರು ಅಂತಂದರೂ ಕೂಡ ಚಾನ್ಸಸ್ ಆಫ್ ಸ್ಪಾಂಟೇನಿಯಸ್ ಅಬಾರ್ಷನ್ ಈಸ್ ವೆರಿ ಹೈ. ಅಂದರೆ ಪ್ರೆಗ್ನೆನ್ಸಿ ಆದರೂ ಕೂಡ ಇಂಥ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗದೆ ಹೋಗ್ಬೋದು, ಎರಡು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಅವರಿಗೆ ಗರ್ಭಪಾತ ಆಗ್ಬೋದು. ಸೊ ಇದೆಲ್ಲ ಹೆಣ್ಣು ಮಕ್ಕಳಲ್ಲಿ ಥೈರಾಯ್ಡ್ನಿಂದಾಗಿ ಆಗುವಂತಹ ಸಮಸ್ಯೆಗಳು. ಎಸ್ ಮ್ಯಾಮ್, ಇನ್ನು ಥೈರಾಯ್ಡಿಂದ ಈ ಸಮಸ್ಯೆಗಳಾಗುತ್ತೆ. ಇನ್ನು ಗರ್ಭಕೋಶದಲ್ಲಿ ಯಾವೆಲ್ಲ ತೊಂದರೆಗಳಿದ್ದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಫರ್ಟಿಲಿಟಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಮ್ಯಾಮ್? ಹೌದು, ಈಗ ನಾವು ದಂಪತಿಗಳು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನಾವು ಈ ಗರ್ಭಕೋಶದ ಪರೀಕ್ಷೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ನೀವು ಹೇಳಿದ ಹಾಗೆ ಅದರಲ್ಲಿ ಸಮಸ್ಯೆ ಇದ್ದರೂ ಕೂಡ ಪ್ರೆಗ್ನೆನ್ಸಿ ಆಗಲ್ಲ. ಏನಾಗುತ್ತೆ, ಒಂದು ನಾವು ಫಸ್ಟು ಅದರಲ್ಲಿ ಯೂಟ್ರಸ್ ಒಳಗಡೆದು ಲೇಯರ್, ತಿನ್ ಎಂಡೋಮೆಟ್ರಿಯಮ್ ಅಂತೀವಿ, ಆ ಥರ ಲೇಯರ್ ಸರಿಯಾಗಿ ಫಾರ್ಮ್ ಆಗಿಲ್ವಾ, ಯೂಟ್ರಸ್ನ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೀವಲ್ಲ, ಆ ಲೇಯರ್ ಕರೆಕ್ಟಾಗಿ ನಮಗೆ ಫಾರ್ಮ್ ಆಗಬೇಕು, ಅದು ಡೆವಲಪ್ ಆಗಿಲ್ವಾ, ಇನ್ಫೆಕ್ಷನ್ ಇದೆಯಾ ಯೂಟ್ರಸ್ ಒಳಗಡೆ, ಫೈಬ್ರಾಯ್ಡ್ ಗೆಡ್ಡೆಗಳಿದಾವ, ಇದ್ದರೆ ಎಷ್ಟಿದ್ದಾವೆ, ಯಾವ ಸೈಜ್ ಇದ್ದಾವೆ ಒಂದೊಂದು ಗೆಡ್ಡೆಗಳು, ಅದು ಪ್ರೆಗ್ನೆನ್ಸಿ ಆಗುವಂತಹ ಜಾಗವನ್ನು ಒತ್ತುತ್ತಾ ಇರುತ್ತಾ, ಎಂಡೋಮೆಟ್ರಿಯಮ್ ಅಂತೀವಿ, ಆ ಜಾಗವನ್ನು ಏನಾದರೂ ಒತ್ತುತ್ತಾ ಇರುತ್ತಾ, ಅದಕ್ಕೆ ತುಂಬ ಬ್ಲಡ್ ಸಪ್ಲೈ ಇದೆಯಾ, ಇನ್ನು ಕೆಲವು ಪ್ರಾಬ್ಲಮ್ ಎಂಡೋಮೆಟ್ರಿಯೋಸಿಸ್ ಅಂತೀವಿ, ಎಡಿನೋಮಯೋಸಿಸ್ ಅಂತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ ಬರುತ್ತೆ, ಆ ಬ್ಲೀಡಿಂಗ್ ಪೀರಿಯಡ್ಸ್ ಟೈಮಲ್ಲಿ ಆಗಿದ್ದು ಬಾಡಿಯಿಂದ ಹೊರಗಡೆ ಹೋಗಲ್ಲ, ಒಳಗಡೆನೇ ಸ್ವಲ್ಪ ಜಮೆ ಆಗುತ್ತೆ, ಸೊ ತುಂಬ ಪೇಯ್ನ್ ಬರುತ್ತೆ. ಇವೆಲ್ಲ ಯೂಟ್ರಸ್ ಕಾರಣಗಳು, ಏನು ಪ್ರೆಗ್ನೆನ್ಸಿ ಆಗದೇ ಇರೋದಕ್ಕೆ ಇವೆಲ್ಲ ದಾಟಿ, ಇದಲ್ಲದೇ ಕೆಲವು ಸತಿ ಅವರಿಗೆ ಹೊಟ್ಟೆ, ಅವರ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ, ಅಂದರೆ ಅವರಿಗೆ ಹುಟ್ಟದಾಗಲೇ ಬರುವಂತಹ, ಅವ್ರ ಜೊತೆಗೆ ಬರುವಂತಹ ಕೆಲವು ಗರ್ಭಕೋಶದ ಮಿಸ್ಟೇಕ್ಸ್ ಇರ್ತವೆ. ಪ್ರಾಬ್ಲಮ್ ಏನಂದರೆ, ಗರ್ಭಕೋಶದಲ್ಲಿ ಪರದೆ ಇರೋದು ಸೆಂಟ್ರಲ್ನಲ್ಲಿ, ಸೆಪ್ಟಮ್ ಅಂತ ಹೇಳ್ತೀವಿ. ಇನ್ನೊಂದು ಎರಡು ಗರ್ಭಕೋಶ ಇರೋದು, ಅಥವಾ ಗರ್ಭಕೋಶ ಎರಡು ಹೋಳಾಗಿರೋದು ಅಲ್ಲದೇ ಗರ್ಭಕೋಶದ ಒಂದೇ ಪೋರ್ಷನ್ ಬರೋದು, ಅಂದರೆ ಸಿಂಗಲ್ ಗರ್ಭಕೋಶ, ಯೂನಿಕಾರ್ನುವೇಟ್ ಯೂಟ್ರಸ್ ಅಂತೀವಿ. ನಾರ್ಮಲ್ ಗರ್ಭಕೋಶ ಈ ಥರ ಇದ್ದರೆ ಇದು ಒಂದು ಅರ್ಧ ಹೋಳಾದಂಗೆ, ಅಂದರೆ ಅರ್ಧ ಭಾಗ ಮಾತ್ರ ಇರೋದು ಗರ್ಭಕೋಶದ. ಸೊ ಈ ಥರ ಎಲ್ಲ ಇದು ಹುಟ್ಟಿದಾಗ ಬರುವಂತಹ ಸಮಸ್ಯೆಗಳು, ಆಗ ಹೇಳಿರೋದು ನಂತರ ಕಾಣುವಂಥ ಸಮಸ್ಯೆಗಳು. ಇದಲ್ಲದೆ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಮುಖ್ಯ ವಿಷಯ ಹೇಳಲು ನಾನು ಇಷ್ಟಪಡ್ತೀನಿ, ಏನು ಅಂದರೆ, ದಯವಿಟ್ಟು ಪದೇ ಪದೇ ಅಬಾರ್ಷನ್ಗಳು ಮಾಡಿಸ್ಕೊಬೇಡಿ, ಇದು ಒಳ್ಳೆಯದಲ್ಲ. ನೀವು ಮುಂಚೆನೇ ಪ್ಲ್ಯಾನ್ ಮಾಡಬೇಕು, ನನಗೆ ಪ್ರೆಗ್ನೆನ್ಸಿ ಬೇಕು, ಇದು ಬಂಜೆತನಕ್ಕೆ ಹೊರತಾಗಿ ಅಂತ ನೀವು ಹೇಳ್ಬೋದು. ನಾನು ಮಾತನಾಡ್ತಿರೋದು ಬಂಜೆತನಕ್ಕೆ ಹೊರತಾಗಿ ಮಾತಾಡ್ತಿಲ್ಲ, ಯಾಕಂದರೆ ಎಷ್ಟೋ ಜನ ಮದುವೆ ಆದ ತಕ್ಷಣ ಪ್ರೆಗ್ನೆನ್ಸಿ ಆಗಿರುತ್ತೆ, ವಿದಿನ್ 3 ಮಂತ್ಸ್ 4 ಮಂತ್ಸ್ ನಮಗೆ ಬೇಡ ಅಂತ ಬರ್ತಾರೆ, ಅದಕ್ಕೆ ಡಾಕ್ಟರ್ಗಳ ಹತ್ರ DNC ಮಾಡಿಸ್ಕೊತಾರೆ, ಒಂದೊಂದು ಸತಿ ಅದು ಇನ್ಫೆಕ್ಷನ್ ಆಗುತ್ತೆ, ಯೂಟ್ರಸ್ ಡ್ಯಾಮೇಜ್ ಆದರೆ ನಿಮಗೆ ಮುಂದೆ ಪ್ರೆಗ್ನೆನ್ಸಿ ನಿಮಗೆ ಬೇಕು ಅಂತ, ಪ್ರೆಗ್ನೆನ್ಸಿ ಬೇಕು ಅಂತ ಅನ್ನಿಸ್ದಾಗ, 2 ವರ್ಷನೋ 3 ವರ್ಷನೋ ಕಳೆದು ನಿಮ್ಗೆ ಬೇಕು ಅನ್ನಿಸ್ದಾಗ ಪ್ರೆಗ್ನೆನ್ಸಿ ಆಗದೇ ಇರ್ಬೋದು. ಇದು ಯಾತಕ್ಕಾಯಿತು, ನೀವು ಬಿಗಿನಿಂಗಲ್ಲಿ ಆಗಿರುವ ಪ್ರೆಗ್ನೆನ್ಸಿಯನ್ನು ತೆಗೆಸ್ಕೊಂಡಿರುವಾಗ ಸಮರ್ಪಕವಾಗಿ ಅದು ಆಗಿಲ್ಲದೆ ಹೋದರೆ, ಇದಕ್ಕೋಸ್ಕರ ನೀವು ಪ್ರೆಗ್ನೆನ್ಸಿ ಆಗಿರೋದನ್ನು ತೆಗೆಸ್ಕೊಳ್ಳದೆ ಇರೋದು ಒಳ್ಳೆಯದು, ಆಗಿರೋದನ್ನು ಕಂಟಿನ್ಯೂ ಮಾಡಿ ಮುಂದೆ ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿ ಇರೋದಿಲ್ಲ. ಎಸ್ ಮ್ಯಾಮ್, ನೀವು ಹೇಳಿದ್ರಿ ಫೈಬರ್ ಗಡ್ಡೆಗಳು ಫಾರ್ಮ್ ಆಗುತ್ತೆ ಅಂತ, ಫೈಬ್ರಾಯ್ಡ್ ಯಾಕೆ ಫಾರ್ಮ್ ಆಗುತ್ತೆ? ಇದು ಹಾರ್ಮೋನ್ ವ್ಯತ್ಯಾಸದಿಂದ ಫಾರ್ಮ್ ಆಗುತ್ತೆ. ಇದು ವೆರಿ ವೆರಿ ಕಾಮನ್ ಪ್ರಾಬ್ಲಮ್. 100 ಜನ ಹೆಣ್ಮಕ್ಳಿಗೆ ನಾವು ಸ್ಕ್ಯಾನ್ ಮಾಡಿದ್ರೆ, ಎನಿ ಏಜ್ ಗ್ರೂಪ್, ಸಣ್ಣ ಹುಡುಗಿಯರಲ್ಲೂ ನಿಮ್ಗೆ ಆಶ್ಚರ್ಯ ಆಗ್ಬೋದು, 18 ವರ್ಷದ ಬಾಲಕಿಯಿಂದ ಹಿಡಿದು 50 ವರ್ಷದ ಹೆಂಗಸರಿಗೆ ಕೂಡ ಇದು ಫೈಬ್ರಾಯ್ಡ್ ಗೆಡ್ಡೆ ಬರ್ಬೋದು. ಈ ಗರ್ಭಕೋಶದ ತೊಂದರೆಗಳಲ್ಲಿ ಅತಿ ಸಾಮಾನ್ಯವಾದ ತೊಂದರೆ ಅಂತಂದರೆ ಫೈಬ್ರಾಯ್ಡು. ನೀವೇ ಎಷ್ಟೋ ಜನ ಹೇಳಿರೋದನ್ನು ಕೇಳಿಸ್ಕೊಂಡಿರ್ಬೋದು, ನನಗೆ ಫೈಬ್ರಾಯ್ಡ್ ಗೆಡ್ಡೆ ಇತ್ತು ಅಂತ. ಇದು ಸಿಂಗಲ್ ಗೆಡ್ಡೆ ಬರ್ಬೋದು, ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಜಾಸ್ತಿ ಬರ್ಬೋದು, ಚಿಕ್ಕದಿರೋದು ದೊಡ್ಡದಾಗ್ಬೋದು, ನೋವು ಕೊಡ್ಬೋದು, ಪೀರಿಯಡ್ಸ್ ಪ್ರಾಬ್ಲಮ್ ಕೊಡ್ಬೋದು ಎಲ್ಲ. ಇದು ಹಾರ್ಮೋನ್ ವ್ಯತ್ಯಾಸ, ಅಂದರೆ ಆ ಜಾಗದ ಅಂಶ ಟಿಶ್ಯೂ ಏನಿದೆ ಅದು ಜಾಸ್ತಿ ಗ್ರೋತ್ ಆಗ್ತಾ ಹೋಗುತ್ತೆ ಹಾರ್ಮೋನಿಗೆ ನಿಂದಾಗಿ ಎಫೆಕ್ಟ್ ಆಗಿ. ಸೊ ಅದು ಆ ಜಾಗದಲ್ಲಿ ಗಂಟಾಗಿ ಪರಿವರ್ತನೆ ಆಗುತ್ತೆ. ಸೊ ಇದನ್ನೇ ನಾವು ಫೈಬ್ರಾಯ್ಡ್ ಗೆಡ್ಡೆ ಅಂತ ಕರಿತೀವಿ.
ಎಸ್ ಮ್ಯಾಮ್, ಇದರಿಂದ ನೆಕ್ಸ್ಟ್ ಏನಾದರೂ ಫ್ಯೂಚರಲ್ ಪ್ರಾಬ್ಲಮ್ಸ್ ಆಗುತ್ತಾ? ಹೌದು, ಒಂದು ಇದು ಯಾವ ಏಜ್ನಲ್ಲಿ ಕೂಡ ಪ್ರಾಬ್ಲಮ್ ಕೊಡಬಹುದು ನಾನು ಹೇಳಿದಾಗೆ, ಯಾಕಂದರೆ ಯಾವ ಏಜಲ್ಲಿ ಕೂಡ ಬರಬಹುದು. ಬಟ್ ಇದನ್ನು ನಾವು ಎಲ್ಲರಿಗೂ ಅದನ್ನು ಗಂಟು ತೆಗಿಯಕ್ಕೆ ಹೋಗಲ್ಲ. ಯಾರಿಗೆ ಪ್ರಾಬ್ಲಮ್ ಕೊಡುತ್ತೋ ಅವ್ರಿಗೆ ಮಾತ್ರ ತೆಗಿತೀವಿ. ತುಂಬ ಚಿಕ್ಕದಾಗಿ ಗಂಟಿದೆ, 2 ಸೆಂಟಿಮೀಟ್ರ್, ಕಡಲೆ ಬೀಜದಷ್ಟು ದಪ್ಪ ಇದೆ, ನಿಂಬೆಕಾಯಷ್ಟು ದಪ್ಪ ಇದೆ, ಇಂಥ ಟೈಮೆಲ್ಲ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ತೆಗಿತೀವಿ ಅಂತಂದರೆ ತುಂಬ ಜಾಸ್ತಿ ಇದೆ, 8-10 ಗೆಡ್ಡೆ ಇದೆ, 4-5 ಸೆಂಟಿಮೀಟ್ರ್ಗಿಂತ ದಪ್ಪ ಇದೆ, ಯೂಟ್ರಸ್ನ ಒಳಗಡೆ ಲೇಯರ್ ಎಂಡೋಮೆಟ್ರಿಯಮ್ ಅನ್ನೋದನ್ನು ಟಚ್ ಆಗ್ತಾ ಇರುತ್ತೆ, ಗರ್ಭಕೋಶದ ಫೈಬ್ರಾಯ್ಡ್ಗೋಸ್ಕರನೇ ಅವಳು ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ ಅನ್ನೋ ಡಯಗ್ನೋಸಿಸು ಅಂತ ನಿರ್ಧಾರವನ್ನು ನಾವು ಮಾಡಿಬಿಟ್ಟಿರ್ತೀವಿ. ಅಥವಾ ಕೆಲವರಲ್ಲಿ ತುಂಬ ಬೇಗ ಬೆಳವಣಿಗೆ ಆಗ್ತಾ ಇರುತ್ತೆ. ಇವಾಗ 4 ಸೆಂಟಿಮೀಟ್ರ್, ಹೋದ ವಾರನೇ ಒಂದು ಪೇಷಂಟು, ಈಗ ಒಂದು 6 ಮಂತ್ಸ್ ಬ್ಯಾಕ್ ಸ್ಕ್ಯಾನ್ ಮಾಡಿದ್ರೆ 2 ಸೆಂಟಿಮೀಟ್ರ್ ಇತ್ತು, ಈಗ ಮತ್ತೆ ಪೇಯ್ನು ಬ್ಲೀಡಿಂಗು ಎಲ್ಲ ಜಾಸ್ತಿ ಆಗಿದೆ ಅಂತ ಬಂದರು. ಸ್ಕ್ಯಾನ್ ಮಾಡಿ ನೋಡಿದ್ರೆ, ನಾನೇ ಸ್ಕ್ಯಾನ್ ಮಾಡಿದೆ, ಆಗ ಸ್ಕ್ಯಾನ್ ಮಾಡಿದ್ರೆ ಅದಾಗಲೇ 6 ಸೆಂಟಿಮೀಟ್ರ್ ಆಗಿಬಿಟ್ಟಿದೆ ಫೈಬ್ರಾಯ್ಡು. ಸೊ ಈ ಥರ ಬೇಗ ಬೆಳವಣಿಗೆ ಆಗೋದು, 6 ತಿಂಗಳ ಅಂತರದಲ್ಲಿ 2 ಸೆಂಟಿಮೀಟ್ರ್ ಇರೋದು 6 ಸೆಂಟಿಮೀಟ್ರ್ ಆಗಿದೆ ನೋಡಿ. ಸೊ ಈ ಥರದ ಗಡ್ಡೆಗಳೆಲ್ಲ ಒಳ್ಳೆಯದಲ್ಲ, ಇಂಥ ಗಡ್ಡೆಗಳನ್ನು ಮಾತ್ರ ತೆಗಿಬೇಕಾಗತ್ತೆ. ಬಂದು ಹೋದು ಅಂತ ಹಿಡಿದು ಬಿಟ್ಟಂತಹ ಎಲ್ಲ ಫೈಬ್ರಾಯ್ಡ್ ಗಡ್ಡೆಗಳನ್ನು ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಸಾಕಷ್ಟು ಅಬಾರ್ಷನ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ, ಯಾವ ರೀತಿ ಅದು ಎಫೆಕ್ಟ್ ಆಗುತ್ತೆ? ಹಾಂ, ಈಗ ಪ್ರೆಗ್ನೆನ್ಸಿ ಆಗಿರುತ್ತೆ, ಸ್ಪಾಂಟೇನಿಯಸ್ ಪ್ರೆಗ್ನೆನ್ಸಿ, ಅವರು ಪ್ರಯತ್ನ ಪಟ್ಟಿರಲ್ಲ ಅಥವಾ ಅವರು ಆಸೆ ಪಟ್ಟು ಅಥವಾ ಅವರು ಪ್ಲ್ಯಾನ್ ಮಾಡಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಕಾರಣಕ್ಕಾಗಿರುತ್ತೆ, ನಮಗೀಗ ಬೇಡ, ಈಗಷ್ಟೇ ನಮಗೆ ಡೆಲಿವರಿ ಆಗಿದೆ, ಮಗು ಚಿಕ್ಕದು ಬೇಡ, ಈಗಷ್ಟೇ ಮದುವೆ ಆಗಿದೆ, ಮಗು ಪ್ರೆಗ್ನೆನ್ಸಿ ಆಯಿತು ಬೇಡ ಅಂತ ಬರ್ತಾರೆ. ಇದು ಮುಖ್ಯ ಪ್ರಾಬ್ಲಮ್ ಏನು ಗೊತ್ತಾ, ಅವರು ಯಾರು ಪ್ರೆಗ್ನೆನ್ಸಿ ಆಗಿರುತ್ತೆ ಅವ್ರು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ, ನನಗೆ ಬೇಕು ಬೇಡ, ಬೇರೆ ಕಡೆ ಯಾವ ಇಂಟ್ರೆಸ್ಟ್ ಇರುತ್ತೆ ಪ್ಲ್ಯಾನ್ ಮಾಡೋದ್ರ ಬಗ್ಗೆ, ಅಂದರೆ ನನಗೆ ಈಗ ಈ ಜಾಬ್ ತೊಗೋಬೇಕು, ಈ ಥರ ಇಂಟರ್ವ್ಯೂ ಪ್ರಿಪೇರ್ ಆಗಬೇಕು, ನೆಕ್ಸ್ಟ್ ಈ ಕಂಪನಿಗೆ ನಾನು ಶಿಫ್ಟ್ ಆಗಬೇಕು ಅಥವಾ ನನ್ನ ಸ್ಯಾಲ್ರಿ ಹೈಕ್ ಈ ಥರ ಆಗಬೇಕು, ಆ ಇಂಟ್ರೆಸ್ಟು ಅಥವಾ ಆ ಪ್ಲ್ಯಾನು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದ ಕಡೆ ಗಮನ ಕೊಡೋದಿಲ್ಲ, ತುಂಬ ಕೇರ್ಲೆಸ್ ಆಗಿರ್ತಾರೆ, ಯಾವ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಗರ್ಭ ನಿರೋಧಕಗಳನ್ನು ಯೂಸ್ ಮಾಡಿರಲ್ಲ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಆಗುತ್ತೆ, ಬಿಡಿ ಆಯಿತು ಪ್ರೆಗ್ನೆನ್ಸಿ ಆಯಿತು. ಇದನ್ನು ನಾವು ಪ್ರೆಗ್ನೆನ್ಸಿ ಆದಮೇಲೆ ಕಂಟಿನ್ಯೂ ಮಾಡಿ ಅಂತ ಅಡ್ವೈಸ್ ಮಾಡಿದ್ರೂ ಕೂಡ ಅವರು ಕಂಟಿನ್ಯೂ ಮಾಡೋಕ್ಕೆ ರೆಡಿ ಇಲ್ಲ. ಬಿಕಾಸ್ ಒನ್ ಬರ್ಡ್ ಇನ್ ಹ್ಯಾಂಡ್ ಇಸ್ ವರ್ತ್ 2 ಇನ್ ಎ ಬುಷ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅಂದರೆ ಆಗಿರೋದನ್ನು ಕಳ್ಕೊಂಬೇಡಿ, ಇದನ್ನು ಹೆಂಗೋ ಒಂದು ದಡ ಸೇರಿಸಿ ಮುಂದಿನ ಪ್ರೆಗ್ನೆನ್ಸಿಯನ್ನು ಬೇಕಾದ್ರೆ ನೀವು ಮುಂದೆ ಹಾಕ್ಬೋದು. 2ನೇ ಪ್ರೆಗ್ನೆನ್ಸಿಗೂ 1ನೇದಿಗೆ ಆಗಿರೋದಕ್ಕೂ ಅಂತರ ಕೊಡಿ. ಹಾಂ, ಕೇಳಲ್ಲ ಅವರು, ಇಲ್ಲ ಇದಾಗಿದೆ ನಮಗೆ ಬೇಡ ತೆಗೆಸ್ಬಿಡಿ ಅಂತ ಒಂದೇ ಪಟ್ಟು ಹಿಡಿತಾರೆ. ಒಂದೊಂದು 99 ಜನಕ್ಕೆ ಏನೂ ಆಗಲ್ಲ, ಎಲ್ಲೋ ಒಬ್ರಿಗೆ ಏನಾಗುತ್ತೆ ಅಂತಂದರೆ ಆಗಿರೋ ಪ್ರೆಗ್ನೆನ್ಸಿ ತೆಗೆದಾಗ ಬ್ಲೀಡಿಂಗ್ ಜಾಸ್ತಿ ಆಗೋದು, ಆ ಗರ್ಭಕೋಶದ ಒಳಗಡೆಯ ಲೇಯರು ಎಂಡೋಮೆಟ್ರಿಯಮ್ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ, ಅದು ಡ್ಯಾಮೇಜ್ ಆಗೋದು. ಅದು ತುಂಬ ಡ್ಯಾಮೇಜ್ ಆಯ್ತಂದರೆ ಮುಂದೆ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ, ಅಥವಾ ಪ್ರೆಗ್ನೆನ್ಸಿ ಆದರೂ ಪದೇ ಪದೇ ಅಬಾರ್ಷನ್ ಆಗ್ಬೋದು, ಯೂಟ್ರಸ್ದು ಇನ್ಫೆಕ್ಷನ್ ಆಗೋದು, ಅಥವಾ ಯೂಟ್ರಸ್ ಒಳಗಡೆ ಲೇಯರ್ ಫಾರ್ಮ್ ಆಗುತ್ತೆ, ಏನು ಅಶರ್ಮನ್ ಸಿಂಡ್ರೋಮ್ ಅಂತೀವಿ, ಅದು ಒಂದು ಬಲೆ ಥರ ಫಾರ್ಮ್ ಆಗುತ್ತೆ ಯೂಟ್ರಸ್ ಒಳಗಡೆ. ಹಿಂಗೆ ಕ್ಯಾವಿಟಿ ಕ್ಲೀನಾಗಿರಬೇಕು, ಈ ಥರ ಕ್ಯಾವಿಟಿ ಇದ್ದರೆ ಪ್ರೆಗ್ನೆನ್ಸಿ ಆಗೋದು ಸುಲಭ. ಆ ಥರ ಕ್ಯಾವಿಟಿ ಇರಲ್ಲ, ಆ ಕ್ಯಾವಿಟಿ ಒಳಗಡೆ ಆ ಜಾಗದಲ್ಲಿ ಒಂಥರ ಬಲೆ ಫಾರ್ಮ್ ಆದಂಗೆ ಹೀಗೆಲ್ಲ ಫಾರ್ಮ್ ಆಗಿರುತ್ತೆ. ಸರ್, ಪ್ರೆಗ್ನೆನ್ಸಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ನೋಡಿ, ಸೊ ಹಾಗಾಗಿ ಪ್ರೆಗ್ನೆನ್ಸಿ ಆಗಲ್ಲ. ಅಥವಾ ಅಕಸ್ಮಾತ್ ಆದರೂ ಕೂಡ ಅದು ಸ್ಪಾಂಟೇನಿಯಸ್ ಅಬಾರ್ಷನ್ ಆಗೋದು, 3 ಮಂತ್ಸ್ ಒಳಗಡೆ ಗರ್ಭಪಾತ ಆಗೋದು, ಆಕೆ ಪ್ರೆಗ್ನೆನ್ಸಿ ಕಳ್ಕೊಳ್ಳೋದು, ಇದೆಲ್ಲ ಆಗುತ್ತೆ. ಯಾವಾಗ ನಿಮಗೆ ಬೇಕು ಅಂತ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದಾಗ ಈ ಪ್ರಾಬ್ಲಮ್ಗಳನ್ನೆಲ್ಲ ಫೇಸ್ ಮಾಡ್ತೀರಿ. ಯಾತಕ್ಕೋಸ್ಕರ ಮುಂಚೆ ಸ್ವಲ್ಪ ಸಮಯದ ಹಿಂದೆ ಆಗಿರೋ ಪ್ರೆಗ್ನೆನ್ಸಿಯನ್ನು ನೀವು ರಿಮೂವ್ ಮಾಡಿಸ್ಕೊಂಡಿರೋದಕ್ಕೆ. ಇನ್ನೂ ಒಂದು ಕಾರಣ ಇರುತ್ತೆ, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತೀವಿ, ಅಂದರೆ ಗರ್ಭಕೋಶದ ಕೊರಳು, ಸರ್ವಿಕ್ಸ್ ಅಂತ ಏನು ಹೇಳ್ತೀವಿ, ಅದು ಗರ್ಭಕೋಶದ ಕೆಳಗಡೆ ಇರುತ್ತೆ, ಅದು ಗರ್ಭಕೋಶವನ್ನು ಟೈಟಾಗಿ ಕ್ಲೋಸ್ ಮಾಡಿರುತ್ತೆ, ಅಂದರೆ ಆಗಿರುವ ಪ್ರೆಗ್ನೆನ್ಸಿ ಒಳಗಡೆ ಇರೋದು ಹೊರಗಡೆ ಹೋಗದಿರೋ ಥರ ಅದು ನೋಡ್ಕೊಳ್ಳುತ್ತೆ. ಅದು ಒಂದೊಂದು ಟೈಮ್ ಅಬಾರ್ಷನ್ ಆದ ಮೇಲೆ ಲೂಸ್ ಆಗುತ್ತೆ. ಸೊ ಆ ಥರ ಲೂಸ್ ಆದಾಗ ಅವರು ಪ್ರೆಗ್ನೆನ್ಸಿಯನ್ನು ಒಂದು 3 ಮಂತ್ಸ್ ಕಳೆದ ಮೇಲೆ, 4ನೇ ತಿಂಗಳು 5ನೇ ತಿಂಗಳಲ್ಲಿ ಪ್ರೆಗ್ನೆನ್ಸಿ ಸಡಿಲವಾಗಿ ಹೊರಟೋಗ್ಬಿಡುತ್ತೆ. ಸೊ ಇವೆಲ್ಲ ಅಬಾರ್ಷನ್ ಆದ ಮೇಲೆ ನೆಕ್ಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ಮತ್ತೆ ಅಬಾರ್ಷನ್ ಆಗುವಂತಹ ರೀಸನ್ಸು. ಮ್ಯಾಮ್, ಇನ್ನು ಕಪಲ್ಸಲ್ಲಿ ಶುಗರ್ ಇರುತ್ತೆ, ಇಫ್ ಇನ್ ಕೇಸ್ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಇಬ್ಬರಲ್ಲಿ ಒಬ್ಬರಿಗೆ ಶುಗರ್ ಇರುತ್ತೆ, ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಫರ್ಟಿಲಿಟಿ ಟೈಮಲ್ಲಿ ಅಂತ? ಹೌದು, ಇದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಬಹಳ ಜನಕ್ಕೆ ಶುಗರ್ ಇದೆ. ಈಗ ನಿಮಗೆ ಗೊತ್ತಿದ್ದಾಗ ನಿಮ್ಮ ಫ್ಯಾಮಿಲಿನಲ್ಲೇ ಎಷ್ಟೋ ಜನಕ್ಕೆ ಶುಗರ್ ಇರ್ಬೋದು, ಬಹಳ ಸಾಮಾನ್ಯವಾದ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮ್ಮ ದೇಶವನ್ನು, ಭಾರತ ದೇಶವನ್ನು ಡಯಾಬಿಟಿಸ್ನ ಕ್ಯಾಪಿಟಲ್
ಅಂತ ಹೇಳ್ತೀವಿ. ಇದು ಬಹಳ ಶೋಚನೀಯವಂತ ಆದಂತಹ ವಿಷಯ, ಯಾಕಂದ್ರೆ ಡಯಾಬಿಟಿಸ್ ಅನ್ನೋದು 108 ಕಾಯಿಲೆಗೆ ಎಡೆ ಮಾಡಿ ಕೊಡುತ್ತೆ. ಈ ಡಯಾಬಿಟಿಸ್ ಬಂಜತನಕ್ಕೂ ಕಾರಣ ಆಗಬಹುದು. ಗಂಡಸರಲ್ಲಿ ಯಾವ ತರ ಕಾರಣ ಆಗುತ್ತೆ ಅಂದ್ರೆ, ಒಂದು ಅವರಿಗೆ ಪದೇ ಪದೇ ಇನ್ಫೆಕ್ಷನ್ ಆಗಬಹುದು ಆ ಜಾಗದಲ್ಲಿ ಕೆಳಗಡೆ, ಪದೇ ಟೆಸ್ಟಿಸ್ ದು ಇನ್ಫೆಕ್ಷನ್ ಆಗಬಹುದು, ಪ್ಲಸ್ ಪೆನೈಲ್ ಇನ್ಫೆಕ್ಷನ್ ಆಗಬಹುದು, ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಸೆಕ್ಷುವಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗದೆ ಇರ್ಬೋದು ಅವ್ರಿಗೆ. ಶುಗರ್ ಜಾಸ್ತಿ ಇರೋರಿಗೆ ಇಂಪೋರ್ಟೆನ್ಸ್ ಅಂತ ಹೇಳ್ತೀವಿ, ಅಂದರೆ ಅವರಿಗೆ ಪರ್ಫಾರ್ಮ್ ಮಾಡೋಕ್ಕೆ ವೈಫ್ ಜೊತೆ ಕಾಂಟ್ಯಾಕ್ಟ್ ಸರಿಯಾಗಿ ಇಟ್ಕೊಂಡ್ರೂ ಕೂಡ ಅವ್ರಿಗೆ ಎಕ್ಸ್ಪೆಲ್ ಮಾಡೋಕ್ಕಾಗಲ್ಲ ಸೆಮೆನ್ನನ್ನು. ಇನ್ನೂ ಏನು ಅಂತಂದರೆ, ಸ್ಪರ್ಮ್ಗಳು ಅಬ್ನಾರ್ಮಲ್ ಸ್ಪರ್ಮ್ ಫಾರ್ಮ್ ಆಗ್ತವೆ. ಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗುತ್ತೆ, ವೀರ್ಯ ಏನು ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದು ನಾರ್ಮಲ್ ವೀರ್ಯ ಇರಬೇಕು. ಅಂದರೆ ಯಾವುದೇ ಆಗಲಿ ನಾರ್ಮಲ್ ಇದ್ದರೆ ಚಂದ ಅಲ್ವಾ. ಇದು ಅಬ್ನಾರ್ಮಲ್ ಸ್ಪರ್ಮ್ಗಳು ಫಾರ್ಮ್ ಆಗ್ತವೆ. ಮುಂದೆ ಯಾವತ್ತೋ ಮಾತಾಡುವಾಗ ಅಬ್ನಾರ್ಮಲ್ ಸ್ಪರ್ಮ್ಸ್ ಏನು ಅಂದ್ರೆ ಅಂದರೆ ಏನು ಅನ್ನೋದನ್ನು ಹೇಳೋಣ. ಬಟ್ ಈ ಥರ ಆಗುತ್ತೆ, ಇದು ಬಂದು ಗಂಡಸರಲ್ಲಿ. ಇನ್ನು ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂದರೆ, ಡಯಾಬಿಟಿಸ್ ಜಾಸ್ತಿ ಇದ್ದರೆ ಆಗಲೇ ಹೇಳಿದ ಹಾಗೆ ಇನ್ಫೆಕ್ಷನ್, ಗಂಡಸರಿಗೆ ಹೇಗೆ ಇನ್ಫೆಕ್ಷನ್ ಆಗುತ್ತೋ ಹಾಗೆ ವೆಜೈನಲ್ ಇನ್ಫೆಕ್ಷನ್ ಆಗ್ಬೋದು, ಸರ್ವಿಕ್ಸ್ ಇನ್ಫೆಕ್ಷನ್ ಆಗ್ಬೋದು, ಯೂಟ್ರಸ್ದು ಟ್ಯೂಬ್ಸ್ದು ಇನ್ಫೆಕ್ಷನ್ನು. ದಿಸ್ ಈಸ್ ವೆರಿ ವೆರಿ ಡೇಂಜರಸ್. ಯೂಟ್ರಸ್ ಇನ್ಫೆಕ್ಷನ್ನು ಟ್ಯೂಬ್, ಯೂಟ್ರಸ್ ಪಕ್ಕದಲ್ಲಿ ಬರುವಂತಹ ನಳಿಕೆಗಳನ್ನ ಫಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ. ಇದರ ಇನ್ಫೆಕ್ಷನ್ ಆಯಿತು ಅಂತಂದರೆ ಟ್ಯೂಬ್ ತುಂಬ ಡ್ಯಾಮೇಜ್ ಆಗುತ್ತೆ, ಟ್ಯೂಬ್ ಬ್ಲಾಕ್ ಆಗುತ್ತೆ. ಈ ಥರ ಟ್ಯೂಬ್ ಡ್ಯಾಮೇಜ್ ಆಯಿತು ಅಥವಾ ಬ್ಲಾಕ್ ಆಯಿತು ಅಂತಂದರೆ ಮುಂದೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಅವರು ಬಹಳ ಕಷ್ಟಪಡಬೇಕಾಗತ್ತೆ. ಇದು ಪ್ರೆಗ್ನೆನ್ಸಿ ಆಗೋದಕ್ಕೆ ಭಂಗ ತರುತ್ತೆ. ಇದಲ್ಲದೆ ಅಗೇನ್ ಅವ್ರಿಗೆ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಇಂಟ್ರೆಸ್ಟ್ ಇರೋದಿಲ್ಲ, ವೆಜೈನಲ್ ಇನ್ಫೆಕ್ಷನ್ ಆಗುತ್ತೆ, ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಎಗ್ ಕ್ವಾಲಿಟಿ ಸರಿಯಾಗಿ ಪ್ರೊಡ್ಯೂಸ್ ಆಗೋದಿಲ್ಲ. ಯಾಕೆಂದರೆ ಎಲ್ಲೆಲ್ಲೂ ಬಾಡಿ ಫ್ಲೂಯಿಡಲ್ಲಿ ಶುಗರ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನೋಡಿ, ನಾರ್ಮಲ್ ಇರೋದಿಲ್ಲ. ಸೊ ಸೆಲ್ಸ್ ಎಲ್ಲ ಅಬ್ನಾರ್ಮಲ್ ಆಗುತ್ತೆ. ಸೊ ದ್ಯಾಟ್ ಈಸ್ ನಾಟ್ ರೈಟ್. ಎಸ್ ಮ್ಯಾಮ್, ನೆನ್ನೆ ನಾವು ಟ್ರೀಟ್ಮೆಂಟ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ, ಐ ಸಿ ಯು, ಐ ಯು ಐ ಆಗಿರ್ಬೋದು ಅಥವಾ ಐ ವಿ ಎಫ್ ಆಗಿರ್ಬೋದು. ಸೊ ನೀವು ನೆನ್ನೆ ಹೇಳಿದ್ರಿ ದಟ್ ಐ ಯು ಐ ಅಲ್ಲಿ ಕೆಲವೊಂದು ಟ್ರೀಟ್ಮೆಂಟಲ್ಲಿ ಕೇವಲ 20-25% ಮಾತ್ರ ಸಕ್ಸಸ್ ರೇಟ್ ಕಾಣುತ್ತೆ ಅಂತ. ಯಾಕೆ ಬರೀ 20-25% ಅಷ್ಟೇ ಮಾತ್ರ ಕಾಣುತ್ತೆ? ಹೌದು, ಇದು ಅಗೇನ್ ಇನ್ನೊಂದು ಜನಗಳಿಗೆ ಕೊಡಬೇಕಾದಂತಹ ಬಹಳ ಮಹತ್ವದ ಮಾಹಿತಿ. ನಾನು ಇದು ಯಾಕೆ ಐ ಯು ಐ ಅಲ್ಲಿ 20-25% ಸಕ್ಸಸ್ ಅಷ್ಟೇ ಅಂತ ಕೊಡ್ತೀವಿ ಅಂತಂದರೆ, ಈಗ ನೋಡಿ ಆ ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ ಮೂರು ಥರದಲ್ಲಿ ಹೇಳೋಣ. ಒಂದು, ಫಸ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್ಲು, ಮನೆಯಲ್ಲೇ ಪ್ರೆಗ್ನೆನ್ಸಿ ಟ್ರೈ ಮಾಡೋದು. ಮಧ್ಯ ಟ್ರೀಟ್ಮೆಂಟು ಬಂದು ಐ ಯು ಐ, ಅಂದರೆ ಈಗ ನೀವು ಕೇಳಿದ್ದು ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್. ಮೂರನೇದ್ದು ಐ ವಿ ಎಫ್ ಟ್ರೀಟ್ಮೆಂಟು, ಅಂದರೆ ಫಸ್ಟಿಗೆ ಮನೆಯಲ್ಲೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಂಥದ್ದು ಒಂದು ಎಂಟಿಟಿ, ಅವರಿಗೆ ನಾವು ಸಿಂಪಲ್ ಟ್ರೀಟ್ಮೆಂಟ್ ಅಥವಾ ಐ ಯು ಐ, ಇದು ಸಿಂಪಲ್ ಟ್ರೀಟ್ಮೆಂಟ್ ಕೊಟ್ಟು ಪ್ರೆಗ್ನೆನ್ಸಿ ಆಗುವಂಥದ್ದು ಮಿಡಲಲ್ಲಿ ಬರುತ್ತೆ. ಅದಕ್ಕೂ ಬಗ್ಗದವರು, ಅದಕ್ಕೂ ರಿಸಲ್ಟ್ ತೋರಿಸದೇ ಇರೋರು, ಪ್ರೆಗ್ನೆನ್ಸಿ ಆಗದೆ ಇರೋರಿಗೆ ಮುಂದಿನ ಹಂತಕ್ಕೆ ಹೋಗ್ತೀವಿ, ಮೇಲಿನ ಹಂತಕ್ಕೆ ಹೋಗ್ತೀವಿ, ದ್ಯಾಟ್ ಈಸ್ ಐ ವಿ ಎಫ್ ಟ್ರೀಟ್ಮೆಂಟ್. ಈ ಐ ಯು ಐ ಅನ್ನೋದು ಮಿಡಲ್ ಟ್ರೀಟ್ಮೆಂಟ್. ಇದು ಐ ಯು ಐಯಲ್ಲಿ ಸಕ್ಸಸ್ ರೇಟ್ ಯಾಕೆ ಕಡಿಮೆ ಅಂತಂದರೆ, ಅವರಲ್ಲಿ ಪ್ರಾಬ್ಲಮ್ 2 ಇಯರ್ಸೋ 3 ಇಯರ್ಸೋ ಟ್ರೈ ಮಾಡಿರ್ತಾರೆ, ಪ್ರಾಬ್ಲಮ್ ಇರೋದಕ್ಕೆ ನಮ್ಮ ಹತ್ರ ಬರ್ತಾರೆ. ಏನೋ ಸ್ಪರ್ಮ್ ಕ್ವಾಲಿಟಿ ಪ್ರಾಬ್ಲಮ್ ಇರ್ಬೋದು, ಉಮನ್ದು ಪ್ರಾಬ್ಲಮ್ ಇರ್ಬೋದು, ಅದು ಏನು ಅಂತ ಡಿಸ್ಕಷನ್ ಬೇಡ. ಬಟ್ ಒಟ್ಟಲ್ಲಿ ಪ್ರಾಬ್ಲಮ್ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ, ಯಾಕಂದರೆ ಪ್ರೆಗ್ನೆನ್ಸಿ ಆಗಿರಲ್ಲ ಅವರಾಗೆ. ಸೊ ನಾವೇನು ಮಾಡ್ತೀವಿ, ಅವರು ಟ್ರೀಟ್ಮೆಂಟ್ ಕೊಡ್ತೀವಿ, ಬಟ್ ಇದರಲ್ಲಿ ಐ ವಿ ಎಫ್ನಲ್ಲಿ ಕೊಡುವಷ್ಟು ಟ್ರೀಟ್ಮೆಂಟ್ ಕೊಡಲ್ಲ. ಐ ವಿ ಎಫಲ್ಲಿ ಏನು ಮಾಡ್ತೀವಿ, ಎಲ್ಲವನ್ನು ನಮ್ಮ ಕಂಟ್ರೋಲಿಗೆ ತಗೊಳ್ತೀವಿ. ನಿನ್ನೆ ನಾನೇ ಹೇಳಿದೆ, ನೀವು ಯಾರಾದರೂ ನಿನ್ನೆ ಕೇಳಿಸ್ಕೊಂಡಿದ್ದರೆ ನಿಮಗೆ ಅರ್ಥ ಆಗಿರುತ್ತೆ. ಏನಂತಂದರೆ, ನಾವು ಐ ವಿ ಎಫ್ನಲ್ಲಿ ಎಗ್ ಪ್ರೊಡ್ಯೂಸ್ ಆಗೋ ಥರ, ಡೆವಲಪ್ ಆಗೋ ಥರ ಇಂಜೆಕ್ಷನ್ ಕೊಟ್ಟು ಎಗ್ಗನ್ನು ರಪ್ಚರ್ ಆಗೋದಕ್ಕೆ, ಅದು ಒಡೆದು ಹೋಗೋದಕ್ಕೆ, ದೇಹದಲ್ಲೇ ಒಡೆದು ಹೋಗೋ ಥರ ನಾವು ಬಿಡಲ್ಲ. ಅದನ್ನು ಮುಂಚೆ ನಾವೇ ಕಲೆಕ್ಟ್ ಮಾಡ್ತೀವಿ, ಅಂದರೆ ನಾವು ಮುಂದಿನ ಹಂತದ ಟ್ರೀಟ್ಮೆಂಟ್ ಕೊಡ್ತೀವಿ. ಐ ಯು ಐ ಅಲ್ಲಿ ಹಾಗಲ್ಲ, ಅದಕ್ಕೆ ಕಡಿಮೆ ಟ್ರೀಟ್ಮೆಂಟ್ ಕೊಡ್ತೀವಿ, ಅಂದರೆ ಬಾಡಿನಲ್ಲೇ ಎಗ್ ರಪ್ಚರ್ ಆಗುತ್ತೆ. ಆ ಎಗ್ ರಪ್ಚರ್ ಆಗೋ ಟೈಮಿಗೆ ಸಿಮೆನ್ನನ್ನು, ಅವರ ಹಸ್ಬೆಂಡ್ ವೀರ್ಯವನ್ನು ನಾವು ಪ್ರೊಸೆಸ್ ಮಾಡಿ ಅದನ್ನು ಪರಿಷ್ಕರಿಸಿ ಅದರಲ್ಲಿರುವಂಥ ಬೇಡದಿರೋ ಅಂಶವನ್ನು ತೆಗೆದುಹಾಕಿ ಉತ್ತಮ ವೀರ್ಯಾಣುಗಳನ್ನು ಅವರ ಗರ್ಭಕೋಶದ ಒಳಗಡೆ ಬಿಡ್ತೀವಿ. ಉಳಿದಿದ್ದನ್ನೆಲ್ಲ ಅವರ ಬಾಡಿನೇ ಹೆಲ್ಪ್ ಮಾಡಬೇಕು, ಅವರ ದೇಹದ ಸಹಕಾರ ಬೇಕು. 50% ನಮ್ಮ ಕೆಲಸ ಆಯಿತು ಅಂದರೆ 50% ಅವರ ದೇಹದ ಸಹಕಾರ ಬೇಕು. ವೆರಸ್ ಐ ವಿ ಎಫಲ್ಲಿ ಅದಕ್ಕಿಂತ ಜಾಸ್ತಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟು, ಅಡ್ವಾನ್ಸ್ಡ್ ಕೆಲಸ ಆಗುತ್ತೆ. ಹಾಗಾಗಿ ಐ ವಿ ಎಫಲ್ಲಿ ಐ ಯು ಐಗಿಂತ ಸಕ್ಸಸ್ ರೇಟ್ ಬೆಟರ್ ಇರುತ್ತೆ. ನೀವೇ ಹೇಳ್ತಾ ಇದ್ರಿ, ಐ ಯು ಐ ಅಲ್ಲಿ 50% ನಮ್ಮ ಪರಿಶ್ರಮ ಇದ್ರೆ ಇನ್ನು 50% ಪೇಷಂಟ್ ಪರಿಶ್ರಮ ಇರಬೇಕು ಅಂತ. ಹೌದು, ಯಾವೆಲ್ಲ ಸ್ಟೆಪ್ಸ್ನ ಅವರು ಫಾಲೋ ಮಾಡಬೇಕಾಗತ್ತೆ? ಅವರು ಪೇಷಂಟ್ ಕಡೆಯಿಂದ, ನಾನು ನಿನ್ನೆ ಹೇಳಿದ್ದೀನಿ ಇದನ್ನು, ಅವರು ಫಸ್ಟ್ ಆಫ್ ಆಲ್ ಮುಖ್ಯವಾದಂಥದ್ದಂದರೆ ಅವರು ಮನೆಯಲ್ಲಿ ಕೂತ್ಕೊಂಡಿದ್ದಾಗ, ಎಸ್ಪೆಷಲಿ ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಆನ್ಲೈನ್ ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ಇಂಟರ್ನೆಟ್ ಆ್ಯಕ್ಸಸ್ಸು ಮನೆಯಲ್ಲೇ ಇರುತ್ತೆ. ಅವರಿಬ್ಬರು, ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಇದೇನು
ಐ ಯು ಐ ಅಂತಂದ್ರೇನು, ಸ್ಪಾಂಟೇನಿಯಸ್ ಕನ್ಸೆಪ್ಷನ್ ಅಂದ್ರೇನು, ಐ ವಿ ಎಫ್ ಅಂದ್ರೇನು, ಏನು ಮಾಡ್ತಾರೆ ಡಾಕ್ಟ್ರು, ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲವನ್ನು ಅವ್ರು ವಿವರವಾಗಿ ತಿಳ್ಕೊಳ್ಳೋದು ಮುಖ್ಯ. ನಿಮಗೆ ಮಾಹಿತಿ ಇತ್ತು ಅಂದರೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಇದು. ಎರಡನೇದೇನು ಅಂತಂದರೆ ನಮಗೆ ಟ್ರೀಟ್ಮೆಂಟ್ ನಾವು ಏನು ಕೊಡ್ತೀವಲ್ಲ ಅದಕ್ಕೆ ನೀವು ಸಹಕಾರ ಬೇಕು ನಿಮ್ಮದು ನಮಗೆ. ಆ ಹೌದು ಕರೆಕ್ಟು, ನನ್ನ ಒಳ್ಳೆಯದಕ್ಕೆ ಮಾಡ್ತಾರೆ, ಹೇಳಿದ ದಿವಸ ಇಂಜೆಕ್ಷನ್ ತೊಗೊಬೇಕು, ಡಯಟ್ ಈ ಥರ ಹೇಳಿದ ಫಾಲೋ ಮಾಡಬೇಕು ನಾನು. ಸೊ ಆ ಥರ ನೀವು ಉಡಾಫೆಯಾಗಿ ಅಥವಾ ನೀವು ಉದಾಸೀನವಾಗಿ ಇತ್ತು ಅಂತಂದರೆ ಕೆಲಸ ನಮಗೂ ಕಷ್ಟ ಆಗುತ್ತೆ, ನಿಮಗೂ ಟ್ರೀಟ್ಮೆಂಟ್ ಸಕ್ಸಸ್ಸು ಕಡಿಮೆ ಆಗುತ್ತೆ. ಎಷ್ಟೋ ಜನ ಮುಂದಿನ ತಿಂಗಳು ಬರಬೇಕಮ್ಮ, ಪೀರಿಯಡ್ಸ್ ಆಗಿ ಎರಡನೇ ದಿವಸಕ್ಕೆ ಬರೋದೇ ಇಲ್ಲ, ಎಂಟನೇ ದಿವಸಕ್ಕೆ ಬರ್ತಾರೆ, ಹತ್ತನೇ ದಿವಸಕ್ಕೆ ಬರ್ತಾರೆ. ಅದು ಆ ಥರ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಟೈಮ್ಗೆ ನಾನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಮಧ್ಯ ಮಧ್ಯ ಮೆಡಿಸಿನ್ಸ್ ಬಿಡೋದು, ಮಾತ್ರೆಗಳು ಬಿಡೋದು, ಈ ಥರ ಎರಡನೇದು. ಮೂರನೇದು ನಿಮ್ಮದು ಡಯಟು ಎಕ್ಸಸೈಸು ನೀವು ಫಾಲೋ ಮಾಡಬೇಕು ನಾವು ಹೇಳಿದ ಹಾಗೆ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾನು ಹೇಳಿದ್ದೀನಿ ನಿಮಗೆ ಕಾರ್ಬೋಹೈಡ್ರೇಟ್ ಕಡಿಮೆ ತೊಗೋಬೇಕು, ಯಾವ್ಯಾವುದ್ರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಇನ್ನೊಂದು ದಿವಸ ನಾವು ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತನಾಡೋಣ. ಡಯಟ್ ಯಾವ ಥರ ಎಕ್ಸಾಕ್ಟ್ಲಿ ತೊಗೋಬೇಕು ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಡಯಟ್ ಇಂಪಾರ್ಟೆಂಟ್. ಎಕ್ಸಸೈಸ್ ಮಿನಿಮಮ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಎವ್ರಿ ಡೇ. ನೀವು ದಪ್ಪ ಇದ್ದೀರಿ ಸಣ್ಣ ಇದ್ದೀರಿ ಅನ್ನೋದಕ್ಕೆ ಹೇಳ್ತಾ ಇಲ್ಲ, ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಬಾಡಿನಲ್ಲಿ ಚೆನ್ನಾಗಾಗಬೇಕು, ನಿಮ್ಗೆ ಓವರಿಗಾಗಲಿ ಅಥವಾ ಗಂಡಸರಿನಲ್ಲಿ ಸ್ಪರ್ಮ್ ಕ್ವಾಂಟಿಟಿ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ ಅಂದರೆ ಆ ಟೆಸ್ಟಿಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಬೇಕು, ಇದಕ್ಕೋಸ್ಕರ ನೀವು ಎಕ್ಸಸೈಸ್ ಮಾಡಬೇಕು. ಐದನೇದು ಡಿ ಸ್ಟ್ರೆಸ್ ಮಾಡ್ಕೊಬೇಕು. ಅಂದರೆ ತುಂಬ ಜನ ಪೇಷಂಟ್ಸ್ ಬರ್ತಾರೆ, ಅವರಿಗೆ ನಾವು ಏನು ಹೇಳ್ತೀವಿ ಅನ್ನೋದು ಕೇಳಿಸ್ಕೊಳ್ಳೋ ವ್ಯವಧಾನವೂ ಇರೋದಿಲ್ಲ. ಅಯ್ಯೋ ನನಗೆ ಪ್ರೆಗ್ನೆನ್ಸಿ ಆಗುತ್ತಾ, ಅಯ್ಯೋ ನನಗೆ ಪೀರಿಯಡ್ಸ್ ಆಗುತ್ತಾ, ಪೀರಿಯಡ್ಸ್ ಆಯಿತು ಒಂಥರ ಅವರ್ಸ್ ಲೆಕ್ಕ ಹಾಕ್ತಾ, ದಿನಗಳಲ್ಲ ಗಂಟೆಗಳನ್ನ ಲೆಕ್ಕ ಹಾಕ್ಕೊಂಡು ಕೂತಿರ್ತಾರೆ. ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಂಡಿದ್ರೆ ಬಾಡಿನಲ್ಲಿ ಹಾರ್ಮೋನ್ ತುಂಬ ಚೇಂಜ್ ಆಗುತ್ತೆ, ಅಡ್ರಿನಲಿನ್ ಅಂತ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಇವೆಲ್ಲ ನಿಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಸಹಾಯ ಮಾಡಲ್ಲ ನೀವು ಅಷ್ಟೊಂದು ಸ್ಟ್ರೆಸ್ ಮಾಡಿಕೊಂಡ್ರೆ. ಸೊ ನೀವು ಧ್ಯಾನ, ಯೋಗ, ಮೆಡಿಟೇಷನ್ ಇಂಥವೆಲ್ಲ ನೀವು ಮಾಡಿಕೊಂಡು ಕಾಮಾಗಿ ಕೂಲಾಗಿರಬೇಕು. ಆಗುತ್ತೆ ಪ್ರೆಗ್ನೆನ್ಸಿ, ಯಾವುದೋ ಒಂದು ಟೈಮಲ್ಲಿ ಕ್ಲಿಕ್ ಆಗುತ್ತೆ. ನಮ್ಮ ಅರ್ಜೆನ್ಸಿಗೆ ನಿಮ್ಮ ಅರ್ಜೆನ್ಸಿಗೆ ಇಂಥ ದಿನಕ್ಕೆ ಪ್ರೆಗ್ನೆನ್ಸಿ ಆಗೋಕ್ಕೆ ಒಂಥರ ಅದು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಮಷೀನ್ಗಳಲ್ಲ. ಆಗುತ್ತೆ, ಸಹಕಾರ ಕೊಡಿ. ನಿಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಖಂಡಿತ ನಮ್ಮ ಕಡೆಯಿಂದ ಸಹಕಾರ ಇದೆ. ನಿಮ್ಗೆ ಅರ್ಥ ಆಗಲಿಲ್ಲ ಇನ್ನೊಂದು ಸತಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಅರ್ಥ ಮಾಡಿಕೊಂಡು ನೀವು ಮುಂದೆ ಹೆಜ್ಜೆ ಇಡಿ. ಆಗ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ನಿಮಗೆ ತುಂಬ ಇಂಪ್ರೂವ್ ಆಗುತ್ತೆ, ಪ್ರೆಗ್ನೆನ್ಸಿ ಆಗುತ್ತೆ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೆಕ್ಸ್ಟ್ ಬ್ರೇಕ್ ನಂತರ ಡಾಕ್ಟರ್ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ಮಿರಾಕಲ್ ಟಚ್ ರೈತ ಹಿತ ಚಿಂತಕರು, ಅಭಿವೃದ್ಧಿ ಹರಿಕಾರರು, ಶಿಕ್ಷಣ ಪ್ರೇಮಿಗಳು, ಸಾಮಾಜಿಕ ಅಪಾರ ಕಾಳಜಿ ಉಳ್ಳ ನಾಯಕರು, ನಮ್ಮೆಲ್ಲರ ಕರ್ನಾಟಕ ಸರ್ಕಾರದ ವಿಧಾನಸಭಾ ಉಪಸಭಾಧ್ಯಕ್ಷ ಹಾಗೂ ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಸನ್ಮಾನ್ಯ ಶ್ರೀ ಆನಂದ ಚಂದ್ರಶೇಖರ್ ಮಮಾನಿ ಅವರ 55ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಶಾಲಗೌಡ ಪಾಟೀಲ, ಬಿಜೆಪಿ ಯುವ ಧುರೀಣರು ಹಾಗೂ ಆರ್ಟಿ ಪೆಟ್ರೋಲಿಯಂ ಯಾರಗಟ್ಟಿ. ಅಭಿವೃದ್ಧಿ ಹರಿಕಾರ, ದಾಖಲೆ ವೀರ, ಜನ ಮೆಚ್ಚಿದ ನಾಯಕ, ನಮ್ಮೆಲ್ಲರ ಆಶಾ ಕಿರಣ ಕರ್ನಾಟಕ ವಿಧಾನಸಭಾ ಉಪಾಧ್ಯಕ್ಷ ಸನ್ಮಾನ್ಯ ಶ್ರೀ ಆನಂದ ಚಂದ್ರಶೇಖರ್ ಮಮಾನಿ ಅವರ 55ನೇ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ರವಿಕಿರಣ್ ಶಂಕರಗೌಡ ಪಾಟೀಲ್, ಸೊಪ್ಪಟ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಾಟೀಲ ಗೆಳೆಯರ ಬಳಗ. ತುಂಬ ಸಂತೋಷವಾದಂಥ ವಿಷಯ, ಒಂದು ಒಳ್ಳೆಯ ಚಾನೆಲ್ಲಾಗಿ 2 ವರ್ಷವನ್ನು ಕಂಪ್ಲೀಟ್ ಮಾಡ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾರೋ ಅಷ್ಟು ಪ್ರಜಾಪ್ರಭುತ್ವ ಮಜಬೂತ ಆಗುತ್ತೆ. ಸ್ಪೀಡ್ ಚಾನಲ್ಲು ಆ ದಿಕ್ಕಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುತ್ತೆ ಅಂತ ಆಸೆ ನನಗಿದೆ. ಕರ್ನಾಟಕ ರಾಜ್ಯದ ಸ್ಪೀಡ್ ಸುದ್ದಿವಾಹಿನಿ 2 ವರ್ಷನ ಯಶಸ್ವಿಯಾಗಿ ಪೂರೈಸಿದೆ. ಅವರು ಇದೇ ರೀತಿ ಜನರಿಗೆ ಸುದ್ದಿಯನ್ನು ತಲುಪಿಸುವಂಥದ್ದು, ವಸ್ತುನಿಷ್ಠವಾದಂಥ ಸುದ್ದಿನ ತಲುಪಿಸುವಂಥದ್ದು, ಜನರಿಗೆ ಜಾಗೃತಿ ಮೂಡುವಂಥ ಕೆಲಸನ ಮುಂದುವರಿಸ್ಕೊಂಡು ಹೋಗಲಿ ಅಂಥೇಳಿ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಮಿರಾಕಲ್ ಟಚ್ ಎಸ್
ಎಸ್ ಬ್ರೇಕ್ ನಂತರ ಮತ್ತೆ ಸ್ವಾಗತ ವೀಕ್ಷಕರೇ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೊತೆ ಮಾತನಾಡಬೇಕು ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ನೀವು ಕರೆಯನ್ನ ಮಾಡುವ ಮೂಲಕ ನೀವು ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರ ಜೊತೆ ಮಾತನಾಡಬಹುದು ನಿಮ್ಮ ಸಮಸ್ಯೆಗಳನ್ನ ಕೇಳ್ಕೊಬಹುದು ಎಸ್ ಮ್ಯಾಮ್ ಇನ್ನು ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಸಾಕಷ್ಟು ಜನಕ್ಕೆ ತುಂಬಾನೇ ಗೊಂದಲ ಇರುತ್ತೆ ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಏನು ಅಂತ ಬಿಕಾಸ್ ಅವರಿಗೆ ಮೆಡಿಕಲ್ ಹೊರತಾಗಿ ಅವರದೊಂದು ಥಾಟ್ ಬೇರೆ ಇರುತ್ತೆ ಮೆಡಿಕಲ್ ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಏನು ಅಂತ ಸೋ ಟೆಸ್ಟ್ ಟ್ಯೂಬ್ ಬೇಬಿ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ ಮ್ಯಾಮ್ ಇದು ಇಂಪಾರ್ಟೆಂಟ್ ಜನಗಳಿಗೆ ಯಾಕೆ ಅಂತಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತಂದ್ರೆ ಪ್ರಣಾಳ ಶಿಶು ಅಂತ ಕನ್ನಡದಲ್ಲಿ ಹೇಳ್ತೀವಿ ನೋಡಿ ಇದರ ಬಗ್ಗೆ ಜಾಸ್ತಿ ನೀವು ಮನಸ್ಸಿಗೆ ಗೊಂದಲ ಮಾಡ್ಕೋಬೇಡಿ ಇದು ಸಿಂಪಲ್ ಟರ್ಮ್ಸ್ IVF ಅಂತ ಏನು ಹೇಳ್ತೀವಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಇಂದ ಏನು ಪ್ರೆಗ್ನೆನ್ಸಿ ಆಗುತ್ತೆ ಅದನ್ನೇ ಅದು ನಾವು ಆ ಥರ ಟರ್ಮ್ ಯೂಸ್ ಮಾಡ್ತೀವಿ ನೀವುಗಳು ಅಥವಾ ಜನಸಾಮಾನ್ಯರಿಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಅಂತೀವಿ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಲ್ಯಾಬಲ್ಲಿ ಪ್ರೊಡ್ಯೂಸ್ ಆಗೋವಂಥದ್ದು ಅನ್ನೋದೇ ಹೊರತು ಅದೇನು ಟೆಸ್ಟ್ ಟ್ಯೂಬಲ್ಲಿ ಅಂದರೆ ಈ ಗ್ಲಾಸ್ದು ಟ್ಯೂಬ್ ಒಳಗಡೆ ಏನು ಪ್ರೆಗ್ನೆನ್ಸಿ ಡೆವಲಪ್ ಆಗೋದಿಲ್ಲ ಆ ಪೆಟ್ರಿ ಡಿಶ್ ಅಂತ ಇರುತ್ತೆ ಪ್ಲಾಸ್ಟಿಕ್ದು ಐಟಮ್ಸ್ ಇರುತ್ತೆ ಅದರೊಳಗಡೆ ತುಂಬ ಕೆಲಸ ಆಗುತ್ತೆ ಅಂದರೆ ನಾವು ಆ ಎಗ್ ಏನು ಕಲೆಕ್ಟ್ ಮಾಡ್ತೀವಿ ಅದನ್ನು ಮೈಕ್ರೋಸ್ಕೋಪಲ್ಲಿ ಅದರಲ್ಲಿ ಚೆಕ್ ಮಾಡ್ತೀವಿ ಪೆಟ್ರಿ ಡಿಶ್ ಎಲ್ಲ ಫ್ಲೂಯಿಡು ಆಮೇಲೆ ಎಂಬ್ರಿಯಾಲಜಿಸ್ಟ್ ಅದರಲ್ಲಿ ಇಕ್ಸಿ ಮಾಡ್ತಾರೆ ಅದನ್ನ ಮತ್ತೆ ಅದೇ ಪೆಟ್ರಿ ಡಿಶ್ನ ಇನ್ಕ್ಯೂಬೇಟ್ ಮಾಡ್ತಾರೆ ಎಲ್ಲ ಆದಮೇಲೆ ಎಂಬ್ರಿಯೋ ಅದರಲ್ಲಿ ಭ್ರೂಣ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಗರ್ಭಕೋಶದ ಒಳಗಡೆ ಹಾಕ್ತೀವಿ ಇದು IVF ಇದನ್ನೇ ಜನಸಾಮಾನ್ಯರು ಸ್ಲ್ಯಾಂಗ್ ಟರ್ಮ್ಸ್ನಲ್ಲಿ ಪ್ರಣಾಳ ಶಿಶು ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಬಂದಿದೆ ಇದು ಒನ್ ಆ್ಯಂಡ್ ದ ಸೇಮ್ ಜನಗಳಿಗೆ ಅರ್ಥ ಆಗಲಿ ಅಂತ ಈ ಥರ ಯೂಸ್ ಶಬ್ದ ಯೂಸ್ ಮಾಡ್ತೀವಿ ಟೆಸ್ಟ್ ಟ್ಯೂಬ್ ಒಳಗಡೆ ಪ್ರೊಡ್ಯೂಸ್ ಮಾಡಲ್ಲ ಬೇರೆ ಥರ ಡೆವಲಪ್ ಮಾಡಿರ್ತೀವಿ ಬಟ್ ಈ ಮಗು ಏನು ಅಬ್ನಾರ್ಮಲ್ ಮಗು ಇರೋದಿಲ್ಲ ಅಂದರೆ ಬೇರೆ ನಾರ್ಮಲ್ ಆಗಿ ನೈಸರ್ಗಿಕವಾಗಿ ಅವ್ರಿಗೇನು ಪ್ರೆಗ್ನೆನ್ಸಿ ಆಗುತ್ತೆ ಅದಕ್ಕಾಗಲಿ ಈ ಪ್ರಣಾಳ ಶಿಶು ಮಗುವಿಗಾಗಲಿ ಏನು ವ್ಯತ್ಯಾಸ ಇರೋದಿಲ್ಲ ಮಗು ಚೆನ್ನಾಗೇ ಇರುತ್ತೆ ಜನಗಳು ಆ ಥರ ಪ್ರೆಗ್ನೆನ್ಸಿ ಆದಾಗ ಖುಷಿ ಪಡಬೇಕೇ ಹೊರತು ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಏನೂ ಇಲ್ಲ ಗಾಬರಿ ಆಗುವಂಥ ವಿಷಯ ಏನೂ ಇಲ್ಲ ಮ್ಯಾಮ್ ಹಂಗಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿಗೂ ಮತ್ತೆ IVF ಬೇಬಿಗೂ ತುಂಬ ಡಿಫ್ರೆನ್ಸ್ ಏನಾದರೂ ಇರುತ್ತೆ ಅಥವಾ ಸೇಮ್ 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 ಎಕ್ಸಾಕ್ಟ್ಲಿ ಸೇಮ್ ಅವ್ರಿಗೆ ಅರ್ಥ ಆಗಲಿ ಅಂತ IVF ಅಂತ ಕೆಲವರಿಗೆ ಎಷ್ಟೋ ಜನಕ್ಕೆ ಶಬ್ದಗಳು ಬರಲ್ಲ ಮರ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಅದು ಆ ಥರ ಬಂದ್ಬಿಟ್ಟಿದೆ ನೇಮ್ ಚೇಂಜ್ ಆಗಿಬಿಟ್ಟಿದೆ ಹೊರತು ಬೇರೆ ಏನೂ ಇಲ್ಲ ಅಂದ್ರೆ ಇದು ಕೂಡ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತಾ ಇದಕ್ಕೆ ಹಾ ತುಂಬಾ ಚೆನ್ನಾಗಿ ಅಂದ್ರೆ ಈಗ IOL ನಾವು 20-25% ಸಕ್ಸಸ್ ಕೊಟ್ರೆ IVF ಅಲ್ಲಿ 50-55% ಸಕ್ಸಸ್ ರೇಟ್ ಕೊಡ್ತೀವಿ ಯೂಶ್ವಲಿ ದಿಸ್ ಇಸ್ ಅ ವರ್ಲ್ಡ್ ವೈಡ್ ಸ್ಟಾಟಿಸ್ಟಿಕ್ಸ್ ಸೊ ಹಾಗಾದ್ರೆ ಮ್ಯಾಮ್ ಇನ್ನು ಮೆಡಿಕಲ್ ಟರ್ಮಲ್ಲಿ ಟೆಸ್ಸಾ ಮೆಸ್ಸಾ ಅಂತ ಇದೆ ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಇದನ್ನು ಸಿಂಪಲ್ ಆಗಿ ಹೇಳಿಬಿಡ್ತೀನಿ ಜನಗಳಿಗೆ ಟೀಸಾ ಪೀಸಾ ಟೆಸೆ ಅಂತ ಅಂದರೆ ಅಂತ ಏನು ಅಂತಂದರೆ ಈಗ ನೀವು ಕೆಲವು ಸರ್ತಿ ಡಾಕ್ಟರ್ ಹತ್ರ ಹೋಗಿರ್ಬೋದು ಈ IVF ಸೆಂಟರ್ಗಳಲ್ಲಿ ಆಗ ಡಾಕ್ಟರ್ ಈ ಥರ ಶಬ್ದ ಯೂಸ್ ಮಾಡಿದಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಏನಪ್ಪ ಇದು ಇದಿನ್ನೇನು IVF ಅಲ್ಲದೆ ಹೊಸತಾಗಿ ಏನೋ ಮಾಡ್ತಾರಾ ನಮ್ಮಲ್ಲಿ ಅಂತ ಏನು ಗಾಬರಿ ಆಗಬೇಡಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಇದರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಪುರುಷನಿಗೆ ಅಂದರೆ ಆ ಲೇಡಿ ಏನು ಹೋಗ್ತಾರೆ ಅವರ ಯಜಮಾನರಿಗೆ ಅವರಾಗೆ ಸ್ಯಾಂಪಲ್ ಸೆಮೆನ್ ಸ್ಯಾಂಪಲ್ ಕೊಟ್ಟಾಗ ವೀರ್ಯ ಪರೀಕ್ಷೆಗೆ ವೀರ್ಯ ಕೊಟ್ಟಾಗ ಅದರಲ್ಲಿ ಸ್ಪರ್ಮ್ಗಳು ಸಿಗೋದಿಲ್ಲ ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ ಆ ಟೈಮಲ್ಲಿ ಕೆಲವು ಕೈಂಡ್ ಆಫ್ ಅಜೂಸ್ಪರ್ಮಿಯಾದಲ್ಲಿ ಅಂದರೆ ಕೆಲವು ಪೇಷಂಟ್ಗಳಲ್ಲಿ ಆ ಟೆಸ್ಟಿಸಿಗೆ ಡೈರೆಕ್ಟ್ ಅಥವಾ ಟೆಸ್ಟಿಸ್ ಪಕ್ಕ ಇನ್ನೊಂದು ಎಪಿಡಿಡಿಮಿಸ್ ಅಂತ ಇರುತ್ತೆ ಆ ಜಾಗಕ್ಕೆ ನಾವು ನೀಡಲ್ ಹಾಕಿ ಡೈರೆಕ್ಟಾಗಿ ಆ ಟೆಸ್ಟಿಸ್ಸಿಂದನೇ ನಾವು ಏನು ವೀರ್ಯವನ್ನು ಸಂಗ್ರಹಿಸ್ತೀವಲ್ಲ ಇದಕ್ಕೆ ಈ ಬೇರೆ ಬೇರೆ ಟರ್ಮ್ಸ್ ಅಂದರೆ ಅದರಲ್ಲಿ ಬೇರೆ ಬೇರೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಬಟ್ ಇನ್ ಜನರಲ್ ಟರ್ಮ್ ಅಂದರೆ ಅಷ್ಟೇ ಆ ಟೆಸ್ಟಿಸ್ಸಿನಿಂದ ಸೂಜಿ ಹಾಕಿ ಡೈರೆಕ್ಟಾಗಿ ನಾವು ಏನು ವೀರ್ಯವನ್ನು ಹೀರಿ ನಮ್ಮ ಲ್ಯಾಬಲ್ಲಿ ಮತ್ತೆ ಅದನ್ನು ಉಪಯೋಗಿಸ್ಕೊತೀವೋ ನಿಮ್ಮ ಕೆಲಸಕ್ಕೆ ಅದನ್ನು ನಾವು ಈ ಥರ ಟೀಸಾ ಪೀಸಾ ಅಂತ ಹೇಳ್ತೀವಿ ಇದು ತಂತಾನೇ ಯಾರಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ವೋ ಅವರು ಏನು ಸ್ಯಾಂಪಲ್ ಸಿಮೆನ್ ಸ್ಯಾಂಪಲ್ ವೀರ್ಯ ಪರೀಕ್ಷೆ ಚೆಕಪ್ ಕೊಡ್ತಾರೋ ಆವಾಗ ಸ್ಪರ್ಮ್ಗಳು ಅದರಲ್ಲಿ ಕಾಣದೇ ಇದ್ದರೆ ವೀರ್ಯಾಣುಗಳು ಕಾಣದೇ ಇದ್ದರೆ ಈ ಥರ ಪರೀಕ್ಷೆಗೆ ಪೇಷಂಟ್ ಒಂದೊಂದು ಸತಿ ಒಳಗಾಗಬೇಕಾಗತ್ತೆ ಎಲ್ಲರೂ ಅಲ್ಲ ಅದಕ್ಕೂ ಮಧ್ಯದಲ್ಲಿ ಬೇರೆ ಮೆಥಡ್ ಇದ್ದಾವೆ ಎನಿವೆ ಸೊ ಈ ಥರ ಒಳಗಾಗುವಂಥ ಸಂದರ್ಭಗಳು ಇರ್ತವೆ ಮ್ಯಾಮ್ ಇನ್ನು ಗರ್ಭಕೋಶದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿರುತ್ತೆ ಕೆಲವೊಂದು ಗರ್ಭನಾಳಗಳು ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಸೊ ನೀವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಯಾವ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಅಥವಾ ತೊಂದರೆಗಳೇನಾದರೂ ಆಗುತ್ತಾ ಅಂತ ಇಲ್ಲ ತೊಂದರೆಗಳೇನೂ ಆಗಲ್ಲ ಯಾಕಂದರೆ ಅವ್ರಿಗಿರೋ ಪ್ರಾಬ್ಲಮ್ ಸಮಸ್ಯೆಯನ್ನು ನಾವು ತೆಗಿಯೋಕ್ಕೋಸ್ಕರನೇ ಆ
ಟ್ರೀಟ್ಮೆಂಟ್ ಕೊಡ್ತೀವಿ. ಈಗಾಗಲೇ ಹೇಳಿದೆ ನೋಡಿ, ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಗೆಡ್ಡೆ ಇರುತ್ತೆ. ಈ ಗೆಡ್ಡೆಗಳು ಯೂಟ್ರಸ್ನಲ್ಲಿ ಒಳಗಡೆಯ ಲೇಯರು, ಒಳಗಡೆ ಪ್ರೆಗ್ನೆನ್ಸಿ ಆಗುವಂಥ ಭಾಗವನ್ನು ಒತ್ತುತ್ತಿದೆ ಅಂತ ಅನಿಸಿದರೆ ನಾವು ಆ ಗೆಡ್ಡೆನ ತೆಗಿಬೇಕಾಗತ್ತೆ. ತುಂಬ ದಪ್ಪ ಇತ್ತು ಅಂತಂದರೆ ಮೇಲ್ಗಡೆ ಲ್ಯಾಪ್ರೋಸ್ಕೋಪಿಯಿಂದ ಮಾಡಿ ತೆಗಿತೀವಿ. ಚಿಕ್ಕದಾಗಿದೆ, ಕೆಳಗಡೆಯಿಂದ ತೆಗೆಯಬಲ್ಲಂತಹ ಗೆಡ್ಡೆಗಳು ಅಂತಂದರೆ ಕೆಳಗಡೆಯಿಂದನೇ ತೆಗಿತೀವಿ. ಸೊಟ್ಟಿನಲ್ಲಿ ಫೈಬ್ರಾಯ್ಡ್ ಗೆಡ್ಡೆ ಇದ್ದರೆ ಫೈಬ್ರಾಯ್ಡ್ ಗೆಡ್ಡೆಗಳು ತೆಗಿಬೇಕಾಗತ್ತೆ. ಯೂಟ್ರಸ್ನ ಒಳಗಡೆ ಆಗಲೇ ಹೇಳಿದೆ ನೋಡಿ, ಪರದೆ ಎಲ್ಲ ಇರುತ್ತೆ ಅಂತಂದರೆ ಅದನ್ನು ಇನ್ಸ್ಟ್ರೂಮೆಂಟ್ ಹಾಕಿಬಿಟ್ಟು ಅದನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ದುರ್ಬೀನಲ್ಲಿ ನೋಡಿ ನಾವು ಅದನ್ನು ಆ ಪರದೆಗಳನ್ನು ತೆಗೆದು ಯೂಟ್ರಸ್ ಒಳಗಡೆ ಲೇಯರು ಕ್ಲಿಯರ್ ಮಾಡ್ಕೊತೀವಿ. ಮುಂಚೆ ಹೇಗಿತ್ತು, ನಾರ್ಮಲ್ ಆಗಿದ್ದರೆ ಹೇಗಿರಬೇಕು, ಅದಕ್ಕೋಸ್ಕರ ಆ ಥರ ನಾರ್ಮಲ್ ಆಗೋಂಗೆ ರಿಸ್ಟೋರ್ ಮಾಡ್ತೀವಿ. ಮೂರನೇದ್ದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಆಗಲೇ ಹೇಳಿದೆ, ಸೆಪ್ಟಮ್ ಅಂತ. ಸೆಪ್ಟಮ್ ಅಂದರೆ ಗರ್ಭಕೋಶದ ಮಧ್ಯದಲ್ಲಿ ಒಂದು ಸೀಳ ಆದಂಗೆ ಆಗಿರೋದು, ಒಂದು ಪರದೆ ಥರ, ಈಗ ಗೋಡೆ ಕಟ್ಟದಂಗೆ ಆ ಗೋಡೆನ ನಾವು ಒಡಿಬೇಕಾಗತ್ತೆ. ಅದು ಕೂಡ ನಾವು ಹಿಸ್ಟ್ರೋಸ್ಕೋಪಿ ಅಂತ ಸಣ್ಣದಾದಂಥ ಟ್ಯೂಬ್ ಹಾಕಿ ಯೂಟ್ರಸ್ ಒಳಗಡೆ ಅದನ್ನು ಮ್ಯಾಗ್ನಿಫೈ ಮಾಡಿ, ಅಂದರೆ ಜಾಸ್ತಿ ಪಟ್ಟು ಕಾಣುವಂತೆ, ದೊಡ್ಡದಾಗಿ ಕಾಣುವಂತೆ ನೋಡಿದಾಗ ಆ ಪರದೆ ಕಾಣುತ್ತೆ, ಅದನ್ನು ನೀಟಾಗಿ ನಾವು ಕಟ್ ಮಾಡ್ಕೊತೀವಿ. ಈ ಥರದವರಲ್ಲಿ ಪರದೆ ತೆಗೆದಾಗ ನಿಮಗೆ ಎಲ್ಲೋ ಡಾಕ್ಟರ್ ಹತ್ರ ಹೋದಾಗ ಒಬ್ಬೊಬ್ಬರಿಗೆ, ಎಲ್ರಿಗೂ ಅಲ್ಲ, ಪರದೆ ಇದೆ ಅಂತ ಡಾಕ್ಟ್ರ್ ಹೇಳಿರ್ಬೋದು. ದೊಡ್ಡ ವಿಷಯ ಏನೂ ಇಲ್ಲ, ಅದಕ್ಕೆ ಅದಕ್ಕೆ ಆ ಪರದೆನ ತೆಗೆಸ್ಕೊಬೇಕಾಗತ್ತೆ. ಇದರದ್ದು ಒಂದು ಮುಖ್ಯವಾದ ನಿಮಗೆ ಸಂತೋಷ ಕೊಡುವಂಥ ವಿಷಯ ಏನು ಅಂತಂದರೆ, ಈ ಥರ ಪರದೆ ಮಾತ್ರ ಇದೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ, ಟ್ಯೂಬ್ಸ್ ನಾರ್ಮಲ್ ಇದೆ, ಎಗ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗುತ್ತೆ, ಯಂಗ್ ಏಜ್ ಇದೆ, ಹಸ್ಬೆಂಡ್ ರಿಪೋರ್ಟ್ಸ್ ನಾರ್ಮಲ್ ಇದೆ, ಈ ಥರ ಎಲ್ಲ ಇದ್ದವರಲ್ಲಿ ಬರೀ ಆ ಪರದೆ ಮಾತ್ರ ಇದೆ ಅಂತಂದರೆ ಆ ಪರದೆನ ನಾವು ಕಟ್ ಮಾಡಿದ್ರೆ ವಿದಿನ್ 6 ಮಂತ್ಸ್ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸ್, ಸ್ಪಾಂಟೇನಿಯಸ್ ಪ್ರೆಗ್ನೆನ್ಸಿ. ನಮ್ಮ ಸಹಾಯ ಇಲ್ಲದೆ, ನಮ್ಮ ಬೇರೆ ಟ್ರೀಟ್ಮೆಂಟ್ ಕೊಡದೆ, ಜಸ್ಟ್ ಈ ಪರದೆನ ತೆಗೆದಿದ್ದಕ್ಕೋಸ್ಕರನೇ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಗಾಬರಿ ಆಗಬೇಡಿ, ಈ ಥರ ಇದ್ದರೆ ಎಲ್ಲದಕ್ಕೂ ಸಮಸ್ಯೆಗಳಿಗೂ ಪರಿಹಾರ ಇದೆ. ಒಟ್ಟಿನಲ್ಲಿ ನಿಮ್ಮ ಗುರಿ, ನಮ್ಮ ಧ್ಯೇಯ ಪ್ರೆಗ್ನೆನ್ಸಿ ಆಗುವತ್ತ. ಎಸ್ ಮ್ಯಾಮ್, ನೀವು ಹೇಳ್ತಾ ಇದ್ರೆ ದಟ್ ಫೈಬ್ರಾಯ್ಡ್ ಗಡ್ಡೆ ಆಗಿರ್ಬೋದು ಅಥವಾ ಪರದೆ ಆಗಿರ್ಬೋದು, ಸೊ ಇದೆಲ್ಲ ಯಾಕೆ ಫಾರ್ಮ್ ಆಗುತ್ತೆ? ಬಿಕಾಸ್ ಸಾಕಷ್ಟು ಜನ ಈ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ. ಸೊ ಯಾಕೆ ಫಾರ್ಮ್ ಆಗುತ್ತೆ, ಅದನ್ನ ಫಾರ್ಮ್ ಆಗಬಾರ್ದು ಅಂದರೆ ಯೂಶಲ್ ಆಗಿ ಏನು ಮಾಡಬೇಕು? ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಫೈಬ್ರಾಯ್ಡ್ ಗೆಡ್ಡೆ ಹಾರ್ಮೋನ್ ಜಾಸ್ತಿ ಆದಾಗ, ಬಾಡಿನಲ್ಲಿ ಒಂದು ಪರ್ಟಿಕ್ಯುಲರ್ ಹಾರ್ಮೋನ್ ಹೇಳ್ತೀವಿ ಈಸ್ಟ್ರೋಜನ್ ಅಂತ, ಅದರ ಎಫೆಕ್ಟ್ ಆ ಯೂಟ್ರಸ್ಸಿನ ಆ ಪರ್ಟಿಕ್ಯುಲರ್ ಜಾಗದಲ್ಲಿ, ಅಂದರೆ ಮಯೋಮೆಟ್ರಿಯಮ್ ಅಂತ ಹೇಳ್ತೀವಿ, ಯೂಟ್ರಸ್ನ ಒಂದು ಭಾಗ ಅಂತ ಇಟ್ಕೊಳ್ಳಿ, ಆ ಜಾಗದಲ್ಲಿ ಮಲ್ಟಿಪ್ಲೈ ಆಗುತ್ತೆ ಟಿಶ್ಯೂ. ಆ ಹಾರ್ಮೋನಿಂದಾಗಿ ಈ ಪಿ ಸಿ ಒ ಡಿ ಇರೋ ಪೇಷಂಟ್ ಇರ್ಬೋದು, ಈ ಥರದ್ರಲ್ಲಿ ಈ ಒಂದು ಹಾರ್ಮೋನ್ ಜಾಸ್ತಿ ಇರುತ್ತೆ, ಆ ಹಾರ್ಮೋನ್ ಇಫೆಕ್ಟಿಂದ ಈ ಫೈಬ್ರಾಯ್ಡ್ ಫಾರ್ಮ್ ಆಗುತ್ತೆ, ಬಿಕಾಸ್ ಆ ಟಿಶ್ಯೂ ಜಾಸ್ತಿ ಮಲ್ಟಿಪ್ಲೈ ಆಗೋದ್ರಿಂದ. ಇನ್ನು ಈ ಸೆಪ್ಟಮ್ಮು ಅಥವಾ ಡಬಲ್ ಯೂಟ್ರಸ್ಸು ಇವೆಲ್ಲ ಅವರಿಗೆ ಹುಟ್ಟದಾಗಿಂದಲೇ ಬಂದಿರುವಂಥ ವಿಷಯ, ಅವರೇನು ಮಾಡುವಂಥದ್ದಲ್ಲ, ಅವರು ಅಮ್ಮನ ಹೊಟ್ಟೆಯಿಂದ ಈಚೆ ಕಡೆ ಬರುವಾಗಲೇ ಅವ್ರ ಜೊತೆಗೆ ಬಂದಿರುತ್ತೆ ಇದು. ಅದಕ್ಕೂ ಕೂಡ ನಾನಾಗಲೇ ಹೇಳಿದ ಹಾಗೆ ಅದಕ್ಕೆ ಪರಿಹಾರ ಇದೆ, ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನು ಗರ್ಭಕೋಶದಲ್ಲಿ ಕೆಲವು ಸರ್ತಿ ಬೇರೆ ಥರದ ಬಲೆ ಫಾರ್ಮ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಅಥವಾ ಗರ್ಭಕೋಶದ ಬಾಯಿ ಲೂಸ್ ಆಗುತ್ತೆ. ಇದನ್ನು ನಾನು ನಿಮ್ಗೆ ಹೇಳಿದೆ, ಪದೇ ಪದೇ ಅಬಾರ್ಷನ್ ಮಾಡಿಸ್ಕೊಳ್ಳೋದು, ಇದೆಲ್ಲ ಮಾಡಿಸ್ಕೊಂಡಾಗ ಇವೆಲ್ಲ ಆಗುತ್ತೆ. ಸೊ ಇವೆಲ್ಲ ಅದಕ್ಕೂ ಗರ್ಭಕೋಶದಲ್ಲಿ ಆಗುವಂಥ ಪ್ರಾಬ್ಲಮ್ಗಳಿಗೆ ಕಾರಣಗಳು. ಈಗ ಯೂಶ್ವಲಾಗಿ ಫಸ್ಟ್ ಮಗು ಜನನ ಆಗಿರುತ್ತೆ, ಬರ್ತ್ ಆಗಿ ತುಂಬ ಚೆನ್ನಾಗಿರುತ್ತೆ ಮಗು, ಬಟ್ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇದ್ದಾಗ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ, ಸೇಮ್ ಆಗಿರುತ್ತಾ? ಹೌದು, ಅಂದರೆ ಕಾರಣಗಳು ಯಾವುದು ಅಂತಾಗಿ ನಾವು ಯೂಟ್ರಸ್ ಚೆಕ್ ಮಾಡಿ ನೋಡ್ತೀವಿ, ಈ ಥರ ಏನಾದರೂ ಫಾರ್ಮ್ ಆಗಿದ್ರೆ ಅದನ್ನು ಕ್ಲಿಯರ್ ಮಾಡ್ತೀವಿ. ನೆಕ್ಸ್ಟು ಹಸ್ಬೆಂಡ್ದು ಸೆಮೆನ್ ಅನಾಲಿಸಿಸು ಮಾಡಬೇಕಾಗತ್ತೆ, ಯಾಕೆಂದರೆ ನೀವು ಅಂದ್ಕೊಬೋದು ಒಂದು ಮಗು ಆಗಿದೆಯಲ್ಲ, ಎರಡನೇ ಮಗು ಆಗೋಕ್ಕೇನು ಪ್ರಾಬ್ಲಮ್, ಅದೇ ತಾನೇ ಮನುಷ್ಯ ಇಲ್ಲ ಹೇಳೋಕ್ಕಾಗಲ್ಲ. ಎಷ್ಟೋ ಸತಿ ಸ್ಟ್ರೆಸ್ಸಿಂದನೋ, ಸಿಗರೇಟ್ ತೊಗೊಂಡು ಅಥವಾ ಫಾರ್ ನೋ ರೀಸನ್ ಸಮ್ಟೈಮ್ಸ್ ಸ್ಪರ್ಮ್ ಕ್ವಾಲಿಟಿ ಡೌನ್ ಆಗಿರುತ್ತೆ. ಸೊ ನಾವು ಸೆಮೆನ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಯಾವತ್ತೂ ಆಗಿದ್ದ ಪ್ರೆಗ್ನೆನ್ಸಿಗೂ ಮುಂದೆ ಆಗೋ ಪ್ರೆಗ್ನೆನ್ಸಿಗೂ ತಾಳೆ ಹಾಕೋಕ್ಕಾಗಲ್ಲ. ಅದಕ್ಕೂ ಇದಕ್ಕೂ ಮಧ್ಯ ಸೆಮೆನ್ ಅನಾಲಿಸಿಸ್ ಎಷ್ಟೋ ಕಳಪೆ ಆಗಿರ್ಬೋದು, ಅಬ್ನಾರ್ಮಲ್ ಸ್ಪರ್ಮ್ ಫಾರ್ಮ್ ಆಗಿರ್ಬೋದು. ಸೊ ಇದನ್ನು ಚೆಕ್ ಮಾಡ್ತೀವಿ. ಲೇಡೀಸಿಗೆ ಬಂದು ಆಗಲೇ ಹೇಳಿದ ಹಾಗೆ ಯೂಟ್ರಸ್ ಚೆಕ್ ಮಾಡ್ತೀವಿ, ಯೂಟ್ರಸ್ ಒಳಗಡೆ ಪ್ರಾಬ್ಲಮ್ ಇದೆಯಾ ನೋಡ್ತೀವಿ, ಟ್ಯೂಬ್ಸ್ ಡ್ಯಾಮೇಜ್ ಆಗಿರುತ್ತೆ, ಒಂದು ಸತಿ ಡೆಲಿವರಿ ಟೈಮಲ್ಲೇ ಆಗಿರುತ್ತೆ ಅಥವಾ ಆಮೇಲೆ ಯಾವಾಗೂ ಪ್ರಾಬ್ಲಮ್ ಆಗಿರುತ್ತೆ, ಅದು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಓವ್ಯುಲೇಷನ್, ಅಂದರೆ ಎಗ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇದೆಯಾ. ಈ ಒಂದು ಆವಾಗ ಪ್ರೆಗ್ನೆನ್ಸಿ ಆಗಿದ್ದಕ್ಕೂ ಇವಾಗಕ್ಕೂ ದೇಹದಲ್ಲಿ ಬಹಳ ವ್ಯತ್ಯಾಸ ಆಗಿರ್ಬೋದು, 6 ತಿಂಗಳು ಇದ್ದ ಹಾಗೆ ದೇಹ ಇವಾಗಿರೋದಿಲ್ಲ. ಸೊ ಏನು ವ್ಯತ್ಯಾಸ ಆಗಿದೆ, ಏನದು ಪ್ರಾಬ್ಲಮ್ ಆಗಿದೆಯಾ, ಪ್ರಾಬ್ಲಮ್ ಇಲ್ವಾ, ಎಗ್ ಕರೆಕ್ಟಾಗಿ ರಿಲೀಸ್ ಆಗ್ತಿದೆಯಾ, ಟ್ಯೂಬ್ ಡ್ಯಾಮೇಜ್ ಇದೆಯಾ, ಈ ಥರ ಎಲ್ಲ ಹಾರ್ಮೋನ್ ಚೆಕ್ ಮಾಡೋದು, ಈ ಥರ ಎಲ್ಲ ಚೆಕ್ ಮಾಡಿ ಪರೀಕ್ಷೆ ಮಾಡಿ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಮತ್ತೆ ಪುನಃ ರಿಪೀಟ್ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸು, ಸಾಧ್ಯತೆ ನಿಮಗೆ ಜಾಸ್ತಿ ಇರುತ್ತೆ.
ಮ್ಯಾಮ್ ಇನ್ನು ನಿಮ್ಮ ಲೈಕ್ ನೀವು ಟ್ರೀಟ್ಮೆಂಟ್ಸ್ ಮಾಡೋದು ಐ ವಿ ಎಫ್ ಆಗಿರ್ಬೋದು ಅಥವಾ ಐ ಯು ಐ ಆಗಿರ್ಬೋದು ಅಥವಾ ಎಕ್ಸಿ ಆಗಿರ್ಬೋದು ಈ ಥರದೊಂದು ಟ್ರೀಟ್ಮೆಂಟ್ಗಳನ್ನ ನೀವು ಮಾಡ್ತೀರಾ, ಎಲ್ಲ ರೀತಿಯಾದಂತಹ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ, ಆದರೂ ಕೂಡ ಕೆಲವೊಂದು ಕೇಸಲ್ಲಿ ಫೇಲ್ಯೂರ್ ಆಗುತ್ತೆ, ಯಾಕೆ ಆ ಥರ ಫೇಲ್ ಆಗುತ್ತೆ ಅಂತ? ಇದು ಐ ವಿ ಎಫ್ ಆಗಲಿ ಐ ಯು ಐ ಆಗಲಿ ನಾನಾಗಲೇ ಹೇಳಿದ ಹಾಗೆ ಇದು ನಾವು ಮಾಡುವಂತಹ ಕೆಲಸ. ಈಗ ಎಲ್ಲವೂ ಚೆನ್ನಾಗಿದ್ದರೆ 100 out of 100 ಮಾರ್ಕ್ಸ್ ಇಬ್ಬರಿಗೂ, ಗಂಡನಿಗೂ ಅಷ್ಟೇ ಹೆಂಡತಿಗೂ ಅಷ್ಟೇ, ಎಲ್ಲ ಪರ್ಫೆಕ್ಟ್ ಇದ್ದರೆ ಅವ್ರಿಗೆ ಮನೆಯಲ್ಲೇ ಪ್ರೆಗ್ನೆನ್ಸಿ ಆಗಬೇಕಾಗಿತ್ತು ಅಲ್ವಾ? ಅವ್ರಿಗೆ ಆಗಿಲ್ಲ ಅನ್ನೋದರಿಂದ ವೈದ್ಯರ ನೆರವು ಕೇಳ್ಕೊಂಡು ಬರ್ತಾರೆ. ಸರ್, ನಾವು ಕೂಡ ನಾವು ಮನುಷ್ಯರೇ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ನಮ್ಮ ನಾಲೆಜ್ ಎಷ್ಟಿದೆ ಅದರಂತೆ ಟ್ರೀಟ್ಮೆಂಟ್ ಕೊಡ್ತೀವಿ. ಫೆಸಿಲಿಟೀಸ್ ಎಷ್ಟು ಡೆವಲಪ್ ಆಗಿದೆ, ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಇರುತ್ತೆ, ಅದ್ರ ಮಟ್ಟಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಷ್ಟೆಲ್ಲ ಮಾಡಿದ್ರೂ ಒಂದೊಂದು ಸತಿ ಪ್ರೆಗ್ನೆನ್ಸಿ ಆಗಲ್ಲ. ಯಾಕೆ ಯಾಕೆ ಅಂತಂದರೆ ಅವರ ದೇಹದಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದರಲ್ಲಿ ಅಷ್ಟಂಶವು, 100 ಕ್ಕೆ 100 ಅಂಶವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮ್ಯಾಕ್ರೋಸ್ಕೋಪಿಕ್ ಅಂದರೆ ಬರಿಗಣ್ಣಿಗೆ ಅಥವಾ ದುರ್ಬೀನ್ನಲ್ಲಿ ಕಾಣುವಂತಹ, ಎಕ್ಸಾಂಪಲ್ ಸ್ಪರ್ಮ್ನ 40 ಟೈಮ್ಸ್ ಮ್ಯಾಗ್ನಿಫೈ ಮಾಡಿ ನೋಡ್ತೀವಿ, ಅದಿರೋ ಸೈಜ್ಗೆ ಬರೀ ಕಣ್ಣಿಗೆ ಕಾಣುವಂಥದ್ದೇ ಅಲ್ಲ. ಯಾವ ಎಗ್ ಆಗಲಿ, ಸ್ಪರ್ಮ್ ಆಗಲಿ, ಫಲೋಪಿಯನ್ ಟ್ಯೂಬ್ ಒಳಗಡೆ ಆಗಲಿ, ಇದೆಲ್ಲ ನಮಗೆ ಕಾಣೋದಿಲ್ಲ. ಅದನ್ನೆಲ್ಲವನ್ನು ನಾವು 40 ಪಟ್ಟು 10 ಪಟ್ಟು ಈ ಥರ ಮ್ಯಾಗ್ನಿಫೈ ಮಾಡಿ, ಅಂದರೆ ಸೈಜನ್ನು ದೊಡ್ಡದಾಗಿ ಮಾಡಿ ಭೂತಾಕಾರವಾಗಿ ನೋಡ್ತೀವಿ. ಅಷ್ಟು ನೋಡಿದ್ರೂ ಕೂಡ ಕೆಲವು ಸತಿ ಗೊತ್ತಾಗಲ್ಲ, ಗೊತ್ತಾದಷ್ಟನ್ನು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಹೇಳ್ತೀನಿ ಕೇಳಿ, ಗರ್ಭಕೋಶದ ಪಕ್ಕದಲ್ಲಿರುವ ಫಲೋಪಿಯನ್ ಟ್ಯೂಬ್ ಅಂತ ಇರುತ್ತಲ್ಲ, ಅದರ ಮೂಮೆಂಟ್ ನಮಗೆ ಗೊತ್ತಾಗುತ್ತೆ, ಅದು ಓಪನ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಒಂದೊಂದು ಸತಿ ಅದರ ಒಳಗಡೆ ಸಿಲಿಯರಿ ಮೂಮೆಂಟ್ ಅಂತ ಹೇಳ್ತೀವಿ, ಅಂದರೆ ತುಂಬ ಡೆಲಿಕೇಟ್ ಫಂಕ್ಷನ್ ಅದು, ಅದು ಡ್ಯಾಮೇಜ್ ಆಗಿರ್ಬೋದು, ಇದು ನಮಗೆ ಗೊತ್ತಾಗಲ್ಲ, ನಮಗೆ ಕಣ್ಣಿಗೂ ಕಾಣಲ್ಲ. ನಾವು ಯಾವುದೇ ಥರದ ಪರೀಕ್ಷೆ ಮಾಡಿದ್ರೂ ಇದರಲ್ಲಿ ಆ ಸಣ್ಣ ಪುಟ್ಟ ವಿಷಯಗಳು ತಿಳಿಯಲ್ಲ. ಇನ್ನೊಂದು ವಿಷಯ ಬಂತು ಅಂತಂದರೆ ಈ ಎಂಬ್ರಿಯೋಸ್ ಅಂದರೆ ಭ್ರೂಣ ಏನು ಫಾರ್ಮ್ ಆಗುತ್ತೆ, ನಾವು 40 ಟೈಮ್ಸ್ ಅದನ್ನು ಮ್ಯಾಗ್ನಿಫೈ ಮಾಡಿ ನೋಡಿದಾಗ ಎಕ್ಸಿ ಮೆಷಿನಲ್ಲಿ ನಾವು ಏನು ನೋಡ್ತೀವಿ ಅದು ನಮಗೆ ಎಷ್ಟು ಇನ್ಫಾರ್ಮೇಷನ್ ಕೊಡುತ್ತೋ ಅಷ್ಟು ನಾರ್ಮಲ್ ಇದೆ ಅಂತ ಇಟ್ಕೊಳ್ಳಿ. ಅದನ್ನು ದಾಟಿ ಕೆಲವು ವಿಷಯಗಳಿರುತ್ತೆ, ಅದರಲ್ಲಿ ಪ್ರಾಬ್ಲಮ್ ಇದ್ದರೆ ಅದು ನಮಗೆ ಕಾಣಲ್ಲ, ನಮಗೆ ಗೊತ್ತಾಗಲ್ಲ. ಇದು ವರ್ಲ್ಡ್ ವೈಡು, ನಾನು ನನ್ನ ಹಾಸ್ಪಿಟಲ್ ಬಗ್ಗೆ ಅಥವಾ ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಇದು ಪ್ರಪಂಚದಾದ್ಯಂತ ಇರುವಂತಹ ಸತ್ಯ. ಎರಡನೇದು. ಮೂರನೇ ವಿಷಯ ಏನು, ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಆ ಎಂಬ್ರಿಯೋ ಅಥವಾ ಆ ಭ್ರೂಣವನ್ನು ನಾವು ಗರ್ಭಕೋಶದ ಒಳಗಡೆ ಇರಿಸಿದಾಗ, ಐ ವಿ ಎಫ್ ಮಾಡಿ ಆ ಭ್ರೂಣವನ್ನು ಏನು ನಾವು ಲ್ಯಾಬಲ್ಲಿ ತಯಾರಿಸ್ತೀವಿ, ಆ ಭ್ರೂಣವನ್ನು ನಾವು ತೆಗೆದು ಆಕೆಯ ಗರ್ಭಕೋಶದ ಒಳಗಡೆ ಕೂಡಿಸಿದಾಗ ಆ ಗರ್ಭಕೋಶಕ್ಕೂ ಆ ಭ್ರೂಣಕ್ಕೂ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಒಂದಕ್ಕೂ ಒಂದು ಅಪ್ಪಿಕೊಳ್ಬೇಕು, ಇದು ನನ್ನದು ಅಂತ ಗರ್ಭಕೋಶ ಅದನ್ನು ಆಲಂಗಿಸಿಕೊಳ್ಬೇಕು ಆ ಭ್ರೂಣವನ್ನು, ಆವಾಗ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ಈಗ ನೀವು ನೆಲದಲ್ಲಿ ಬೀಜ ಹಾಕ್ತೀರ, ಆ ನೆಲದಲ್ಲಿ ಹಾಕಿದಷ್ಟು ಬೀಜ, 10 ಬೀಜ ಹಾಕಿದ 10 ಬೀಜನೂ ಸಸಿ ಕೊಡಲ್ಲ. 10 ಬಲಿತಿರೋ ಕಾಂಡವನ್ನು ನೀವು ತಂದು ನೆಟ್ಟರೆ, ಹೂವಿನ ಗಿಡ, ದಾಸವಾಳದ ಗಿಡನೋ ರೋಸ್ ಗಿಡ ಕಡ್ಡಿ ನೆಟ್ಟರೆ 10 ಗಿಡವೂ ನಿಮಗೆ ಸಸಿ ಚಿಗುರಲ್ಲ, ಹೂವು ಕೊಡಲ್ಲ. ಮನುಷ್ಯನ ದೇಹನೂ ಅದಕ್ಕೆ ಹತ್ತಿರನೇ ಇದೆ, ಆ ಥರನೇ ಮನುಷ್ಯನ ದೇಹ ಕೂಡ ಇರೋದು. ಅಂದರೆ ನೀವು ಅದೇ ಭೂಮಿ, ಅದೇ ನೆಲ, ಅದೇ ನೀರು, ಅದೇ ಮಣ್ಣು, ಅದೇ ಗೊಬ್ಬರ, ನೀವು ಅದೇ ಕೈಯಲ್ಲಿ ಅಷ್ಟೇ ಆಳ ಹಾಕಿ ಹಾಕಿರ್ತೀರ ಗಿಡ ಅಥವಾ ಬೀಜ ಹಾಕಿರ್ತಾರೆ, ಯಾಕೆ ಸಸಿ ಹೊಡೆಯಲ್ಲ? 3-4 ಬರುತ್ತೆ, 5-6 ಹಾಗೆ ಸತ್ತೋಗ್ಬಿಡುತ್ತೆ. ಮನುಷ್ಯನ ದೇಹನೂ ಅದೇ ಥರ, ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಕೊಟ್ಟರೂ ಎಲ್ಲವೂ ಸಕ್ಸಸ್ ಆಗಲ್ಲ. ನಮಗೆ ಮೀರಿದ ಕೆಲವು ವಿಷಯಗಳಿರುತ್ತೆ. ಎಲ್ಲರಿಗೂ ಅತ್ಯುತ್ತಮ ಟ್ರೀಟ್ಮೆಂಟ್ ಕೊಡ್ತೀವಿ, ಅತ್ಯುತ್ತಮ ಗಮನ ಹರಿಸಿ ಪ್ರಯತ್ನಪಟ್ಟು ಈಕೆಗೆ ಪ್ರೆಗ್ನೆನ್ಸಿ ಆಗಲಪ್ಪ ಅಂತ ಆಸೆಯಿಂದ ನಾವು ಮಾಡ್ತೀವಿ. ಆದರೂ ಕೂಡ ನಮಗೆ ಮೀರಿದ ಕೆಲವು ವಿಷಯಗಳಿರುತ್ತೆ, ನಮ್ಮ ಕೈಯಿಂದ ದಾಟಿರುವಂಥ ಕೆಲವು ವಿಷಯ ಇರುತ್ತೆ. ಎಸ್ಪೆಷಲಿ ಈ ಎಂಬ್ರಿಯೋ ಅಂದರೆ ಭ್ರೂಣ ಗರ್ಭಕೋಶ ಎರಡರ ಅಂಡರ್ಸ್ಟ್ಯಾಂಡಿಂಗು ಬಹಳ ಇಂಪಾರ್ಟೆಂಟ್. ಅದರ ಬಗ್ಗೆ ಇನ್ನು ಬೇಕಾದಷ್ಟು ಸ್ಟಡಿಗಳಾಗಬೇಕು. ಇನ್ನೂ ಅದರ ಬಗ್ಗೆ ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಿಲ್ಲ, ಅರಿವಿಲ್ಲ. ಯಾತಕ್ಕೆ ಎಲ್ಲ ಎಂಬ್ರಿಯೋವನ್ನು ಎಲ್ಲ ಗರ್ಭಕೋಶಗಳು ಹೊಂದ್ಕೊಳ್ಳಲ್ಲ, ಅಂಟುಕೊಳ್ಳಲ್ಲ, ಯಾಕೆ ಎಕ್ಸೆಪ್ಟ್ ಮಾಡಲ್ಲ, ಯಾಕೆ ಸ್ವೀಕರಿಸಲ್ಲ? ಸ್ವೀಕರಿಸಿಲ್ಲ ಅಂದರೆ ಆ ಎಂಬ್ರಿಯೋ ಒಳಗಡೆ ಕೂಡಿಸ್ತೀವಿ, ಅದು ಆರಾಮಾಗಿ ಹೊರಟೋಗ್ಬಿಡುತ್ತೆ ಹೊರಗಡೆ, ಸಾಕೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಹೀಗೆ ಎಲ್ಲವನ್ನು ಕೈ ಹಾಕಿದ ಕೇಸ್ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ನಾವು ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಎಸ್ ಮ್ಯಾಮ್, ನೀವು ಹೇಳ್ತಾ ಇದ್ರಿಂದ ಯಾವ ಥರ ಸಕ್ಸಸ್ ಆಗುತ್ತೆ, ಯಾವ ಥರ ಫೀಲ್ಸ್ ಆಗುತ್ತೆ ಅಂತ. ಸೊ ಎಸ್, ನಿಮಗೂ ಗೊತ್ತು, ನಮ್ಗೆ 30 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಿಮ್ಗೆ, ಬಿಕಾಸ್ ಈ ಒಂದು ಫೀಲ್ಡಲ್ಲಿ 30 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನೀವು ಈ ಒಂದು ಫೀಲ್ಡಲ್ಲಿ ಯಾವುದು ತುಂಬ ಪ್ರಾಬ್ಲಮ್ಸ್ ತುಂಬ ಫೇಸ್ ಮಾಡಿರುವಂತಹ ಪ್ರಾಬ್ಲಮ್ಸ್ ಆ್ಯಂಡ್ ಎಂಡ್ ಆಫ್ ದ ಡೇ ಅದು ಸಕ್ಸಸ್ ಆಯಿತು,
ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡು ಮಾಡ್ಕೊಂಡು ಬಟ್ ಲಾಸ್ಟ್ ಅಲ್ಲಿ ಸಕ್ಸಸ್ ಆದಾಗ ಅದೊಂದರ ಖುಷಿ ಇರುತ್ತೆ. ಮೇ ಬಿ ಪೇಷಂಟ್ ಇರಬಹುದು ಅಥವಾ ನೀವು ಡಾಕ್ಟರ್ ಇವಾಗ ನೀವು ಸರ್ವ್ ಮಾಡ್ತೀರಾ, ಸೊ ನೀವು ಕೂಡ ಖುಷಿ ಇರುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಹೇಳೋದಾದ್ರೆ ಕರೆಕ್ಟ್ ಇದು ನಮಗೆ ಬಹಳ ಖುಷಿ ಕೊಡುವಂತ ವಿಷಯ. ನೀವು ಕೇಳಿದ ಪ್ರಶ್ನೆ ಇದು ನಮ್ಮ ಬೇರೆ ಕಡೆ ಸಕ್ಸಸ್ ಆಗದೆ ನಮ್ಮ ಸಕ್ಸಸ್ ಆಯ್ತು ಅಂತ ಗರ್ವದಲ್ಲಿ ಹೇಳುವಂತ ವಿಷಯ ಖಂಡಿತ ಅಲ್ಲ. ಆಕೆಗೆ ಅಷ್ಟೊಂದೆಲ್ಲ ಕಡೆ ತಿರುಗಿದ್ರು, ಅಷ್ಟೊಂದೆಲ್ಲ ಖರ್ಚು ಮಾಡಿದ್ರು, ಪ್ರೆಗ್ನೆನ್ಸಿ ಆಗಿಲ್ವಲ್ಲ ಅಂತ ನೊಂದು ಬರ್ತಾರೆ ಎಲ್ಲೋ ಒಂದ್ ಕಡೆ, ನಮ್ಮಲ್ಲೋ ಇನ್ನೊಂದ್ ಕಡೆ. ಒಟ್ಟಲ್ಲಿ ಪ್ರೆಗ್ನೆನ್ಸಿ ಆಗ್ಲಿ ಅನ್ನೋಪ್ಪ ಆಗ್ಲಿಯಪ್ಪ ಅನ್ನೋ ನಮ್ಮ ಆಸೆ ಏನಿರ್ತದೆ ಅದು ಈಡೇರಿದಾಗ ನಮಗೆ ಬಹಳನೇ ಸಂತೋಷ ಆಗುತ್ತೆ. ಸೊ ಈ ಥರ ಕೆಲವು ಕೇಸ್ ನೀವು ಹೇಳಿದ ಹಾಗೆ ಕೆಲವು ಕೇಸಸ್ ಇದೆ. ಉದಾಹರಣೆಗೆ ಒಂದು ಪೇಷಂಟು ತುಮಕೂರಿಂದ ಬರ್ತಿದ್ರು, ಅವ್ರಿಗೆ ಗರ್ಭಕೋಶದೊಳಗಡೆ ಗೆಡ್ಡೆ ಇತ್ತು, ತುಂಬ ದಪ್ಪ ಗೆಡ್ಡೆ ಇರಲಿಲ್ಲ, ಒಂದು 3-4 ಸೆಂಟಿಮೀಟ್ರ್ ಗೆಡ್ಡೆ ಇತ್ತು. ಆಕೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ರು, ಬಹಳ ಟ್ರೈ ಮಾಡಿದ್ರೂ ಪ್ರೆಗ್ನೆನ್ಸಿ ಆಗ್ತಾನೇ ಇರಲಿಲ್ಲ. IUI ಟ್ರೀಟ್ಮೆಂಟ್ ಕೊಟ್ವಿ, ಕೊನೆಗೆ ಏನಾಯಿತು ಅಂತಂದರೆ ಅವ್ರ ಹಸ್ಬೆಂಡ್ ರಿಪೋರ್ಟು ಕೂಡ ಸರಿಗೆ ಬರ್ತಾ ಇರಲಿಲ್ಲ. ಇಬ್ಬರನ್ನು ಕರೆಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಹಸ್ಬೆಂಡ್ ಸ್ಯಾಂಪಲ್ ಬದಲಿಗೆ ಡೋನರ್ ಸ್ಯಾಂಪಲ್ ತೊಗೊಂಡ್ವಿ. ಇದೆಲ್ಲ ಕ್ರಮ ಪ್ರಕಾರ, ರೂಲ್ಸ್ ಪ್ರಕಾರ, ಕಾನೂನು ನಿಯಮದಂತೆಯೇ ಹೋಗಬೇಕಾಗತ್ತೆ. ಆ ಥರನೇ ಮಾಡಿದ್ವಿ. ಹಸ್ಬೆಂಡ್ ಸ್ಯಾಂಪಲ್ ಯೂಸ್ ಮಾಡಿಕೊಂಡಾಗ ಆಕೆಗೆ IVF ಆಕೆಗೆ ಪ್ರೆಗ್ನೆನ್ಸಿ ಆಯಿತು. ಇನ್ನೊಂದು ಪೇಷಂಟು ಡೋನರ್ ಸ್ಯಾಂಪಲ್ಲು ವೈಫ್ದು ಚೆನ್ನಾಗಿರಲಿಲ್ಲ, ಶೀ ಈಸ್ ಅರೌಂಡ್ 38-40 ಇಯರ್ಸ್ ಓಲ್ಡ್ ಉಮನ್ನು, ಆಕೆಗೆ ಎಕ್ಸೇ ಇರಲಿಲ್ಲ. ಫಸ್ಟ್ ಕೇಸಲ್ಲಿ ಮೇಲ್ ಸ್ಯಾಂಪಲ್ ಸರಿಗಿರಲಿಲ್ಲ, ಡೋನರ್ ಸ್ಯಾಂಪಲ್ ತೊಗೊಂಡ್ವಿ. ಸೊ ಆಕೆಗೆ 3 ಸೈಕಲ್ ಆದಮೇಲೆ ಪ್ರೆಗ್ನೆನ್ಸಿ ಆಯಿತು. ಎರಡನೇ ಪೇಷಂಟು ಫಸ್ಟ್ ಸೈಕಲಲ್ಲೇ ಪ್ರೆಗ್ನೆನ್ಸಿ ಆಯಿತು, ಆಕೆಗೆ ಸ್ಯಾಂಪಲ್ಲೇ ವೈಫ್ಗೆ ಎಗ್ಸೇ ಡೆವಲಪ್ ಆಗಿರಲಿಲ್ಲ. 38-40 ಆದಾಗ ಲೇಡೀಸಲ್ಲಿ ನೀನೇ ಹೇಳಿದೆ ಎಗ್ಸ್ ಬರೋದಿಲ್ಲ ಅಂತ, ಅಷ್ಟೊಂದು ಕ್ವಾಲಿಟಿ ಇರಲ್ಲ. ಸೊ ಆಕೆಗೆ ಏನು ಮಾಡಿದ್ವಿ, ಎಗ್ ಡೋನರ್ನ ಕರೆಸ್ಕೊಂಡು ಆಕೆಗೆ ಸ್ಟಿಮ್ಯುಲೇಷನ್ ಮಾಡಿ ಆಕೆಯಿಂದ ಎಗ್ಗಳನ್ನ ತೆಗೆದು ಈಕೆಯ ಹಸ್ಬೆಂಡ್ ಜೊತೆಗೆ, ಅಂದರೆ ಒರಿಜಿನಲ್ ಲೇಡಿ ಯಾರಿದ್ರು ಯಾರಿಗೆ ಬೇಕಿತ್ತು ಆಕೆಯ ಹಸ್ಬೆಂಡ್ ಸ್ಯಾಂಪಲ್ ಜೊತೆ ನಾವು ಭ್ರೂಣ ಫಾರ್ಮ್ ಮಾಡಿ ಆಕೆಗೆ ನಾವು ಯೂಟ್ರಸ್ ಒಳಗಡೆ ಹಾಕಿ ಆಕೆನೂ ಪ್ರೆಗ್ನೆಂಟ್ ಆಗಿ ಆಕೆಗೂ ಡೆಲಿವರಿ ಆಯಿತು. ಇನ್ನು ಇನ್ನೊಂದು ಕೇಸು ಎಂಬ್ರಿಯೋ ಡೊನೇಷನ್ ಅಂತಂದರೆ, ಅವರ ಹಸ್ಬೆಂಡದು ಪ್ರಾಬ್ಲಮ್ ಇತ್ತು, ವೈಫದು ಪ್ರಾಬ್ಲಮ್ ಇತ್ತು, ಬೇರೆ ಬೇರೆ ಪ್ರಕಾರಗಳು ಹೇಳ್ತಾ ಇದ್ದೀನಿ ಅಷ್ಟೇ. ವೈಫದು ಪ್ರಾಬ್ಲಮ್ ಇತ್ತು, ಇಬ್ಬರದು ಪ್ರಾಬ್ಲಮ್, ಆಕೆಗೆ ಎಂಡೋಮೆಟ್ರಿಯೋಸಿಸ್ ಅಂತ ಇತ್ತು, ಒಳಗಡೆ ಎಲ್ಲ ಫುಲ್ ಅಂಟ್ಕೊಂಡ್ಬಿಟ್ಟಿತ್ತು, ಯೂಟ್ರಸ್ಸು ಟ್ಯೂಬ್ಸು ಎಲ್ಲನೂ ಡ್ಯಾಮೇಜ್ ಆಗಿತ್ತು. ಸೊ ಅಂಥ ಸಮಯದಲ್ಲಿ ಏನು ಮಾಡಿದ್ವಿ ಅಂತಂದರೆ ಹಸ್ಬೆಂಡದ ರಿಪೋರ್ಟು ಕೂಡ ಚೆನ್ನಾಗಿರಲಿಲ್ಲ, ಅದಕ್ಕೆ ಎಂಬ್ರಿಯೋ ಡೊನೇಷನ್ ಅಂತಂದರೆ ರೆಡಿಮೇಡ್ ಎಂಬ್ರಿಯೋಸು, ಎಂಬ್ರಿಯೋಸ್ ಏನು ಫಸ್ಟ್ ಕ್ಲಾಸ್ ಎಂಬ್ರಿಯೋಸ್ ಇದೆ ಆ ಎಂಬ್ರಿಯೋಸ್ನ ಆಕೆಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅಫ್ಕೋರ್ಸ್ ಇದು ಮಾಡೋಕ್ಕೆ ಮುಂಚೆ ನಾವು ಯೂಟ್ರಸ್ನ ರೆಡಿ ಮಾಡಬೇಕಾಗತ್ತೆ, ಕೌನ್ಸಿಲ್ ಮಾಡಬೇಕು. ಹಾಕಿದ ಎಂಬ್ರಿಯೋಸ್ ಎಲ್ಲ ಆಗಲೇ ಹೇಳಿದಂಗೆ ಸಕ್ಸಸ್ ಆಗೋದಿಲ್ಲ, ಬಟ್ ನಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡಬೇಕಾಗತ್ತೆ. ಆ ಥರ ಎಲ್ಲ ರೆಡಿ ಮಾಡಿ ಎಂಬ್ರಿಯೋಸ್ ಹಾಕಿದ್ವಿ, ಆಕೆಗೂ ಡೆಲಿವರಿ ಆಯಿತು. ಸೊ ಹೀಗೆ ಬೇಕಾದಷ್ಟು ಕೆಲವು PCOD ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ಎಕ್ಸೇ ಪ್ರೊಡ್ಯೂಸ್ ಆಗೋದಿಲ್ಲ, ಬೇಕಾದಷ್ಟು ಇಂಜೆಕ್ಷನ್ ಹಾಕಬೇಕಾಗತ್ತೆ, ಒಂದೊಂದು ಮಧ್ಯೆ ಸೈಕಲ್ಗಳು ಕ್ಯಾನ್ಸಲ್ ಮಾಡ್ಕೊತೀವಿ, ಅಷ್ಟೆಲ್ಲ ಇಂಜೆಕ್ಷನ್ ಕೊಟ್ಟು ನಮ್ಗೆ ಬೇಕಾದಂಗೆ ಎಕ್ಸೇ ಬಂದಿರೋದಿಲ್ಲ, ಆಮೇಲೆ ಆಗುತ್ತೆ. ಸೊ ಇನ್ನು ಒಂದು ಪೇಷಂಟು ಪಿರಿಯಡ್ಸ್ ಆದರೆ ನಿಲ್ತಾನೆ ಇರಲಿಲ್ಲ, ಅವ್ರಿಗೆ 2-3 ತಿಂಗಳು ಪಿರಿಯಡ್ಸ್ ಆಗೋದು, ಇಲ್ಲಾಂದರೆ ಪಿರಿಯಡ್ಸೇ ಆಗೋದಿಲ್ಲ, 6 ತಿಂಗಳಾದರೂ ಪಿರಿಯಡ್ಸ್ ಆಗೋದಿಲ್ಲ. ತುಂಬ ಹಾರ್ಮೋನ್ ವ್ಯತ್ಯಾಸ ಬಾಡಿನಲ್ಲಿ, ಬಾಡಿಯಲ್ಲೆಲ್ಲ ಹೇರ್ ಫಾರ್ಮೇಷನ್ ಬಿಕಾಸ್ ಆಫ್ ತುಂಬ PCOD ಇತ್ತು. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಹಾಕಿ ಆಕೆ ಪ್ರೆಗ್ನೆಂಟ್ ಆದರು. ಹಾಗೆ ಬೇಕಾದಷ್ಟು ಜನ ಪೇಷಂಟ್ಸು ಪ್ರೆಗ್ನೆಂಟ್ ಆಗ್ತಾರೆ, ಹೋಗ್ತಾರೆ, ನಮಗೆ ಬಹಳ ಖುಷಿಯಾಗುತ್ತೆ ಈ ಥರ ಕೇಸಸ್ ಆದಾಗ, ಸಕ್ಸಸ್ ಆದಾಗ. ಎಸ್ ಮ್ಯಾಮ್. ಇನ್ನು ಬೇರೆ ನಮ್ಗೆ ಯೂಶ್ವಲ್ ಆಗಿ ಮನುಷ್ಯನ ಬಾಡಿಯಲ್ಲಿ ಬೇರೆ ಒಂದು ಕೆಲವು ಲೈಕ್ ಕೈ ನೋವೋ ಕಾಲು ನೋವೋ ಈ ಥರದೊಂದು ವಿಚಾರಗಳಂದರೆ ಅದು ಒಂಥರ ಡಿಫ್ರೆಂಟ್ ಕೇಸ್. ಬಟ್ ಇದೊಂದು ಬಿಕಾಸ್ ಫರ್ಟಿಲಿಟಿ, ಒಂದು ಪ್ರೆಗ್ನೆನ್ಸಿ ಅಂದರೆ ಒಂದು ಮನುಷ್ಯನ ಜೀವನದಲ್ಲಿ ಇದೊಂಥರ ಖುಷಿಯಾದಂತಹ ಒಂದು ಹಂತ ಇರುತ್ತೆ. ಸೊ ಇವರು ಈ ಥರದೊಂದು ಪ್ರಾಬ್ಲಮ್ಸಲ್ಲಿ ನಿಮ್ಮ ಹತ್ರ ಬಂದಾಗ ಅವ್ರಿಗೆ ತುಂಬ ಗೊಂದಲಗಳಿರುತ್ತೆ, ಭಯ ಇರುತ್ತೆ. ಸೊ ಇವ್ರನ್ನ ನೀವು ಯಾವ ಥರ ಒಂದು ಮಾತಲ್ಲಿ ಅಥವಾ ಯಾವ ಥರ ಟ್ರೀಟ್ಮೆಂಟಲ್ಲಿ ನೀವು ಹೇಳ್ತೀರಾ, ಅವ್ರಿಗೆ ಸಾಂತ್ವನ ಹೇಳ್ತೀರಾ, ಒಪ್ಪಿಸ್ತೀರಾ ಅವ್ರಿಗೆ, ಫೈನ್ ಈ ಥರ ಆಗುತ್ತೆ ತೊಂದರೆ ಆಗ್ಬೋದು? ಹೌದು, ಇದು ನೀವು ಹೇಳಿದ ಹಾಗೆ ಈ ಪ್ರೆಗ್ನೆನ್ಸಿ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಮಜಲು ಒಬ್ಬನ ಜೀವನದಲ್ಲಿ. ಎಷ್ಟೋ ಜನ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಬಹಳ ಬೇಜಾರಾಗಿರೋರು, ಖಿನ್ನತೆಗೊಳಗಾದವರು, ತುಂಬ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಿರೋರು, ಒಂದು ಡೆಲಿವರಿ ಆದಮೇಲೆ ಆ ಮಗು ಮುಖ ನೋಡಿದಾದಮೇಲೆ ಬೇಡ ಪ್ರೆಗ್ನೆನ್ಸಿ ಆಯಿತು ಅಂತ ತಿಳಿದ ತಕ್ಷಣವೇ ಅವರು ಒಂಥರ ಜಿಂಕೆ ಮರಿ ಥರ ಆಗಿಬಿಡ್ತಾರೆ, ಕುಣಿದು ಕುಪ್ಪಳಿಸ್ತಾರೆ, ಇರೋ ಹಳೆಯ ಮನುಷ್ಯನೇ ಆಗಿರಲ್ಲ, ಆ ಖಿನ್ನತೆ ಹೊರಟೋಗ್ಬಿಟ್ಟಿರುತ್ತೆ, ತುಂಬ ಉಲ್ಲಾಸವಾಗಿ ಇರ್ತಾರೆ, ಅವರ ಆರೋಗ್ಯದ ಮೇಲೆ ಅವರ ಜೀವನದ ಮೇಲೆ ಅಷ್ಟೊಂದು ಪರಿಣಾಮ ಬೀಳುತ್ತೆ. ಸೊ ಅದಕ್ಕೋಸ್ಕರ ಈ ಪ್ರೆಗ್ನೆನ್ಸಿ ಆಗಬೇಕು ಅನ್ನೋದು
ತುಂಬಾ ಮಹತ್ವದ ವಿಷಯ ಆಗುತ್ತೆ ಮನುಷ್ಯನ ಜೀವನದಲ್ಲಿ ಸೋ ಆ ತರ ಇದ್ದವರೇ ನಮ್ಮತ್ರ ಬರೋದ್ರಿಂದ ನಾವು ಅವರಿಗೆ ಅವರ ರಿಪೋರ್ಟ್ಸ್ ತಗೊಂತೀವಿ ಎಲ್ಲಿ ಪ್ರಾಬ್ಲಮ್ ಇದೆ ಅನ್ನೋ ಚೆಕ್ ಮಾಡ್ತೀವಿ ನಮ್ಮತ್ರ ಕೆಲವು ಮಾಡ್ಯೂಲ್ಸ್ ಇದೆ ಅಂದ್ರೆ ಅದನ್ನ ಅವರಿಗೆ ತೋರಿಸೋದಕ್ಕೆ ಕೆಲವು ನಾವು ಪಿಕ್ಚರ್ಸ್ ಮತ್ತೆ ಮಾಡ್ಯೂಲ್ಸ್ ಇರುತ್ತೆ ಅದರಲ್ಲಿ ನೋಡಮ್ಮ ಈ ತರ ಟ್ಯೂಬ್ಸ್ ಇರುತ್ತೆ ಈ ತರ ಇದರಲ್ಲಿ ನಿಮಗೆ ಈ ತರ ಪ್ರಾಬ್ಲಮ್ ಇದೆ ಯಾಕಂದ್ರೆ ಅವರು ನಾವು ಟೆಸ್ಟ್ ಮಾಡಿರ್ತೀವಿ ರಿಪೋರ್ಟ್ಸ್ ನೋಡ್ತೀವಿ ಹಳೆ ರಿಪೋರ್ಟ್ಸ್ ಜೊತೆ ಸೇರಿಸ್ತೀವಿ ಕೌನ್ಸಿಲ್ ಮಾಡ್ತೀವಿ ಕೌನ್ಸಿಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಲ್ಲಿ ಏನೇನು ಬರುತ್ತೆ ಒಂದು ಪ್ರಾಬ್ಲಮ್ ಎಲ್ಲಿದೆ ನಿಮಗೆ ಅನ್ನೋದನ್ನ ನಾವು ಅವರಿಗೆ ಮನದಟ್ಟು ಮಾಡ್ಕೊಡಬೇಕು ಎರಡನೇದು ಹಸ್ಬೆಂಡ್ಗೂ ಪ್ರಾಬ್ಲಮ್ ಇದೆಯಾ ನಿಮಗೆ ಮಾತ್ರ ಇದೆಯಾ ಅಥವಾ ಹಸ್ಬೆಂಡ್ಗೆ ಮಾತ್ರ ಇದೆಯಾ ಇದು ಇಂಪಾರ್ಟೆಂಟ್ ಎರಡನೇದು ಮೂರನೇದು ನಾವು ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಈ ಪ್ರಾಬ್ಲಮ್ನ ಯಾವ ಥರ ಓವರ್ಕಮ್ ಮಾಡ್ತೀವಿ ಎಕ್ಸಾಂಪಲ್ ಆಗಲೇ ಹೇಳಿದೆ ಒಂದು ಪೇಷಂಟ್ ಎಕ್ಸೇ ಇರಲಿಲ್ಲ ಅವ್ರಿಗೆ ಅಂತ ಡೋನರಿಂದ ತೊಗೊತೀವಿ ಡೋನರಿಂದ ತೊಗೊಂಡ್ರೆ ಅದು ಜೆನೆಟಿಕ್ ಮೆಟೀರಿಯಲ್ ಡೋನರ್ದಾಗಿರುತ್ತೆ ಆದರೆ ಪ್ರೆಗ್ನೆನ್ಸಿ ನಿಮ್ಮದೇ ಅಂತ ನೀವಿಬ್ಬರು ಒಪ್ಕೊಬೇಕಾಗತ್ತೆ ಮುಂದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ನಾಲ್ಕನೇದು ನಿಮಗೆ ಇಷ್ಟು ಟ್ರೀಟ್ಮೆಂಟ್ ಕೊಟ್ಟರೂ 50-55% ಮಾತ್ರ ಸಕ್ಸಸ್ ಇರುತ್ತೆ ಇನ್ನುಳಿದವ್ರಿಗೆ ಪ್ರೆಗ್ನೆನ್ಸಿ ಆಗಲ್ಲ ಅನ್ನೋದನ್ನು ಒತ್ತಿ ಹೇಳ್ತೀವಿ ಯಾಕಂದರೆ ಎಲ್ಲರೂ ಬಂದವರೆಲ್ಲ ಪ್ರೆಗ್ನೆನ್ಸಿ ಆಗಲಿ ಅಂತ ಆಸೆ ಇಟ್ಕೊಂಡು ಬಂದ್ರೂ ನಮ್ಮ ಕೈಯಿಂದ ಮೀರಿದ ಕೆಲವು ವಿಷಯಗಳಿರೋದ್ರಿಂದ ಎಲ್ರಿಗೂ ಪ್ರೆಗ್ನೆನ್ಸಿ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ವಿಷಯವನ್ನು ಯಾಕೆಂದರೆ ಅವರಿಗೆ ಮತ್ತೆ ಲಾಸ್ಟಲ್ಲಿ ನಿರಾಸೆ ಸಡನ್ನಾಗಿ ನಾವು ನಿರಾಸೆ ಮಾಡಬಾರ್ದು ಇದನ್ನು ಫಸ್ಟಿಗೆ ಅವರಿಗೆ ಮೆಂಟಲಿ ಪ್ರಿಪೇರ್ ಮಾಡಬೇಕು ಈ ವಿಷಯವನ್ನು ಹೇಳ್ತೀವಿ ಇದಲ್ಲದೆ ನಾವು ಅವರಿಗೆ ಫೈನಾನ್ಸ್ ನಿಮಗೆ ಕಾಸ್ಟ್ ಎಷ್ಟಾಗುತ್ತೆ ಅದನ್ನು ನೀವು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬಹುದು ಇದರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಬೇರೆ ಬೇರೆ ಹಂತಗಳಲ್ಲಿ ಅವರಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು IVF ಸ್ಟಾರ್ಟ್ ಮಾಡೋಕ್ಕೆ ಮುಂಚಿತವಾಗಿ ನಾವು ಕೊಡಬೇಕಾಗತ್ತೆ ಅರ್ಧಬರ್ಧ ಇನ್ಫಾರ್ಮೇಷನ್ ಕೊಡೋದು ಆಮೇಲೆ ಸಡನ್ನಾಗಿ ಹೇಳೋದು ಇದೆಲ್ಲ ಸರಿ ಇಲ್ಲ ಪ್ರತಿಯೊಂದನ್ನು ಕ್ರಮ ಪ್ರಕಾರ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಸೊ ದ್ಯಾಟ್ ಅವ್ರು ಮೆಂಟಲಿ ಪ್ರಿಪೇರ್ ಆಗಬೇಕು ಇದೆಲ್ಲದಕ್ಕೆ ರೆಡಿ ಇರೋರು ಸಿದ್ಧತೆ ಮಾಡ್ಕೊಂಡಿರೋರೇನೇ IVFಗೆ ಒಳಗಾದರೆ ಅವರಿಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಎಸ್ ಮ್ಯಾಮ್ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸ್ಕೊಟ್ರಿ ತುಂಬ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ರಿ ಮತ್ತು ಸಾಕಷ್ಟು ಜನಕ್ಕೆ ಭಯ ಇರುತ್ತೆ ಏನು ಮಾಡೋದು ಮುಂದೆ ಏನು ಮಾಡೋದು ಅಂತೆಲ್ಲ ಸೊ ಈ ಥರದ್ದೊಂದು ಸ್ವಲ್ಪ ಕೂಲ್ ಆಗಿ ಅಥವಾ ನೀವು ಕನ್ಸಲ್ಟ್ ಮಾಡೋ ರೀತಿ ಮಾಡಿದ್ರೆ ನಿಜ ತುಂಬ ಜನಕ್ಕೆ ಖುಷಿಯಾಗುತ್ತೆ ನಿಮ್ಮ ಹಾಸ್ಪಿಟಲ್ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಾದರೆ ನಾನೇ ಒಂದು ಹೇಳಲು ಇಷ್ಟಪಡ್ತೀನಿ ಏನು ಅಂದರೆ ನೀವು IVF ಅಂದರೆ ಏನೋ ಮಾಡಿಬಿಡ್ತಾರೆ ಡಾಕ್ಟ್ರು ಅಂತ ತಿಳ್ಕೊಬೇಡಿ IVFಿಂದ ಹುಟ್ಟೋ ಮಗು ಹೆಂಗೆಂಗೋ ಹುಟ್ಟುತ್ತೆ ಅನ್ನೋದನ್ನು ತಿಳ್ಕೊಬೇಡಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ದಂಪತಿಗಳ ಜೀವನದಲ್ಲಿ ಬಹುಮುಖ್ಯವಾದ ಘಟ್ಟ ದುಡ್ಡಿಲ್ಲ ಅನ್ನೋದನ್ನು ಹೇಳಬೇಡಿ ಎಲ್ಲದಕ್ಕೂ ಕಾಸ್ಟ್ ಖರ್ಚು ಆಗೇ ಆಗುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲ ಇಂಜೆಕ್ಷನ್ಸ್ಗೂ ನಾವು ಕಾಸ್ಟ್ ಕೊಡಬೇಕಾಗತ್ತೆ ಆ ಇಕ್ಸಿ ಮೆಷಿನ್ಗಳು IVF ಮೆಷಿನ್ಗಳು ಎಲ್ಲದನ್ನು ಬಹಳ ಬಹಳ ಕೋಟಿಗಟ್ಟಲೆ ಅದು ಇನ್ವೆಸ್ಟ್ ಮಾಡಿರುವಂಥ ಮೆಷಿನ್ಗಳು ಎಂಬ್ರಿಯಾಲಜಿಸ್ಟ್ ಇರ್ತಾರೆ ಇದು ಟೀಮ್ ವರ್ಕು ಬಹಳಷ್ಟು ಜನ ಇನ್ವಾಲ್ವ್ ಆಗಿರ್ತಾರೆ ಅದಕ್ಕೆ ಎಲ್ಲನೂ ಡಿಸ್ಪೋಸಬಲ್ಗಳು ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಕಾಸ್ಟ್ ನಿಮಗೆ ಒಂದಷ್ಟು ಬಂದೇ ಬರುತ್ತೆ ನೀವು ಅದಕ್ಕೆ ನೀವು ರೆಡಿ ಇರಬೇಕು ನೀವು ಮುಂಚಿನಿಂದ ನಿಮ್ಮ ದುಡ್ಡನ್ನು ನೀವು ಯಾವ ಥರ ನೀವು LIC ಹಾಕ್ತಿರೋ ಮ್ಯೂಚುವಲ್ ಫಂಡ್ಗೆ ಹಾಕ್ತಿರೋ ಆ ಥರ ಹೇಗೆ ಸೇವ್ ಮಾಡ್ಕೊತಿರೋ ಹಾಗೆ ಇದನ್ನು ಒಂದು ಪೋರ್ಷನ್ ದುಡ್ಡನ್ನು ನೀವು ಎತ್ತಿಡಬೇಕಾಗತ್ತೆ ಯಾಕಂದರೆ ಪ್ರೆಗ್ನೆನ್ಸಿ ಆಗೋದು ಅನ್ನೋದು ನಿಮಗೆ ಬಹಳ ಮುಖ್ಯವಾದ ಘಟ್ಟ ಜೀವನದಲ್ಲಿ ನೀವು ಇದಕ್ಕೆ ಫೈನಾನ್ಷಿಯಲಿ ಬೇರೆ ಥರ ಹೇಗೆ ಪ್ರಿಪೇರ್ ಆಗ್ತಿರೋ ಹಾಗೆ ಫೈನಾನ್ಷಿಯಲಿ ಕೂಡ ನೀವೀಗ ಮನೆ ತೊಗೊಳ್ಬೇಕಾದ್ರೆ ಅಥವಾ ಒಂದು ಸೈಟ್ ತೊಗೊಳ್ಬೇಕಾದ್ರೆ ನೀವು ಹೇಗೆ ಪ್ರಿಪೇರ್ ಆಗ್ತೀರಿ ಆ ಥರ ಇದಕ್ಕೂ ನೀವು ಪ್ರಿಪೇರ್ ಆದರೆ ನಿಮಗೆ ಒಂದು ಮಗು ಕೈಯಲ್ಲಿ ಸಿಕ್ಕಿದರೆ ಅದರಂತ ಅದಕ್ಕಿಂತ ದೊಡ್ಡ ಬಹುಮಾನ ಏನಿದೆ ನಿಮಗೆ ಜೀವನದಲ್ಲಿ ಅಲ್ವಾ ಹಾಗಾಗಿ ಎಲ್ಲ ಥರದಲ್ಲೂ ನಿಮ್ಮ ಸಹಕಾರ ಬೇಕಾಗತ್ತೆ ನೀವು ಎಲ್ಲದಕ್ಕೂ ಹಿಂಜರಿಬೇಡಿ ಎಷ್ಟೋ ಜನ ಪೇಷಂಟ್ IVF ನನಗೆ ಭಯ ಆಗುತ್ತೆ IVF ಅಯ್ಯೋ ನಂತರ ದುಡ್ಡಿಲ್ಲ ಅಯ್ಯೋ ನನಗೆ ಬೇರೆ ಕೆಲಸ ಇಂಪಾರ್ಟೆಂಟು ಈ ಥರ ಮಾಡ್ತಾ ಹೋದರೆ ಲೇಡೀಸಲ್ಲಿ ಏಜ್ ಆಗುತ್ತೆ ಜೆಂಟ್ಸಲ್ಲೂ ಏಜ್ ಆಗುತ್ತೆ ಬಟ್ ಸ್ಪರ್ಮ್ ಕ್ವಾಲಿಟಿ ಅಷ್ಟು ಎಫೆಕ್ಟ್ ಆಗಲ್ಲ ವೆರಸ್ ಲೇಡೀಸಲ್ಲಿ 35 ದಾಟಿದ ಮೇಲೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಕಡಿಮೆ 40 ದಾಟಿದ ಮೇಲೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಆದ್ರೇ ಪವಾಡ ಸೊ ಆದ್ದರಿಂದ ಆದಷ್ಟು ಬೇಗ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ಬಹಳ ಜಾಣತನ ಹಾಗೆ ಈಗ ನೋಡೋತ್ತಿಗೆ ದಿನಗಳು ತಿಂಗಳುಗಳು ವರ್ಷಗಳೇ ಹೋಗ್ಬಿಡುತ್ತೆ ಕಳೆದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಮುಂಚೆನೇ ಎಚ್ಚರಿಕೆ ತಗೊಂಡು ನಾನು ಹೇಳಿದ ಎಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ನಿಮಗೊಂದು ಪ್ರೆಗ್ನೆನ್ಸಿ ಆಗೋ ಥರ ನೋಡ್ಕೊಳ್ಳಿ ಇದು ನನ್ನ ಸಲಹೆ ಅಷ್ಟೇ ಎಸ್ ಥ್ಯಾಂಕ್ ಯು ಮ್ಯಾಮ್ ತುಂಬ ಚೆನ್ನಾಗಿ ಹೇಳಿದ್ರಿ ತುಂಬ ಒಳ್ಳೆ ಮಾಹಿತಿಗಳನ್ನು ಕೂಡ ಕೊಟ್ಟರು ಯಾರು ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನಿಮ್ಮ ಮಾತುಗಳನ್ನು ಕೇಳಾದ್ಮೇಲೆ ಕರೆಕ್ಟ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತು ಈ ಒಂದು ವಿಶೇಷ ಬಿಕಾಸ್ ಭಂಜತನ ಅನ್ನೋದು ಪ್ರತಿಯೊಂದು ಹೆಣ್ಣಿಗೆ ಅಥವಾ ಯಾವುದೇ ಒಂದು ಕಪ್ಪಲ್ಗೆ ತಂದೆ ತಾಯಿ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೊ ಅದಕ್ಕೆ ಯಾವುದೇ ರೀತಿಯಂತಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಇರುತ್ತೆ ಮತ್ತು ಆ ಟ್ರೀಟ್ಮೆಂಟಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಮತ್ತು ಮುಂದೆ ಹುಟ್ಟುವಂತಹ ಮಕ್ಕಳು ಕೂಡ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾಳಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ನೋಡ್ತಾರೆ ಸ್ಪೀನ್ಯಸ್ ಕನ್ನಡ
ಮಿರಾಕಲ್ ಟಚ್.